ಇಲ್ಲಿ ಸದನದಲ್ಲಿ ಇರೋದ್ರೊಳಗೆ ಒಂದ್ ನಿಮಿಷ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ ರಘುಮೂರ್ತಿ, ಕೂತ್ಕೊಳ್ಳಿ. ಈಗ ತಾವೆಲ್ಲರೂ ಮಾತನಾಡೋದಕ್ಕೆ ಬಯಸಿರೋದು ನನ್ನ ಗಮನದಲ್ಲಿ ಇದ್ದೇ ಇದೆ. ನೀವು ಕೂತ್ಕೊಳ್ಳಿ ಒಂದ್ ನಿಮಿಷ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಈಗ ಮಾಡಿದಕ್ಕೆ ನಿಮಗೆ ಧನ್ಯವಾದಗಳು. ಈಗ ಇನ್ನೂ ಹೆಚ್ಚು ಸಮಯ ಆಗೋದಿಲ್ಲ. ಈಗ ಹದಿನೈದನೇ ವಿಧಾನಸಭೆಗೆ 12/5/2018 ಚುನಾವಣೆ ಆಯಿತು, ನಿಮಗೆಲ್ಲ ಗೊತ್ತಿದೆ. ಅದಾದಮೇಲೆ 15/5/18 ಫಲಿತಾಂಶ ಬಂತು 15ನೇ ವಿಧಾನಸಭೆ. ಅದಾದ ನಂತರ 17ನೇ ತಾರೀಕು ಮೇದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ತಗೊಂಡ್ರು. 23 ತನಕ ಅವ್ರು ಹಾಗೆ ಮುಂದುವರೆದಿದ್ರು. ಆಮೇಲೆ ಕುಮಾರಸ್ವಾಮಿಯವರು 23ನೇ ತಾರೀಕು ಮೇ 2018 ಅಧಿಕಾರ ತೆಗೆದುಕೊಂಡು 1 ವರ್ಷ 2 ತಿಂಗಳ ಕಾಲ ನಡೆಸಿದರು. ಅದಾದ ನಂತರದಲ್ಲಿ ಯಡಿಯೂರಪ್ಪನವರು ಮತ್ತೆ 26/7/2019 ಮುಖ್ಯಮಂತ್ರಿಯಾಗಿ ಅವರು ಅದಾದ ನಂತರದಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ಈಗ ಮುಂದುವರೆದಿರೋದು 15ನೇ ವಿಧಾನಸಭೆಯ ಈ ಎಲ್ಲ ವಿವರಗಳು ನಮಗೆ ಗೊತ್ತೇ ಇದೆ. ನಾನು 31/7/2019 ಸ್ಪೀಕರ್ ಆದೆ. ನನಗಿಂತ ಮೊದಲು 25/5/2018 ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿದ್ದರು. ನಾನು ಸದನ ಗಮನಕ್ಕೆ ಈ ಅವಧಿಯಲ್ಲಿ ಒಟ್ಟು ಈ 5 ವರ್ಷದಲ್ಲಿ 15 ಬಾರಿಗೆ ವಿಧಾನಸಭೆಗಳು ನಡೆದಿದೆ. 167 ದಿನ ನಡೆದಿದೆ. ಸುಮಾರು 760 ಗಂಟೆಗಳ ಕಾಲ ಅಧಿವೇಶನ ನಡೆದಿದೆ. ಇದರೊಳಗೆ ನಮಗೆ ನಾನು ಬಹಳ ಇದನ್ನು ಹೇಳ್ಬೋದು, ಬಹಳ ಮುಖ್ಯವಾಗಿ 200 ಬಿಲ್ಲನ್ನು ನಾವು ಒಟ್ಟು ತೆಗೆದುಕೊಂಡಿದ್ದಿದೆ. 200 ಬಿಲ್ಲು ಈ ಸದನಕ್ಕೆ ಬಹಳ ದೊಡ್ಡ ಒಂದು ಗೌರವ. 200 ಬಿಲ್ಲನ್ನು ನಾವು ತೆಗೆದುಕೊಂಡಿರೋದು. ಅದರೊಳಗೆ ಈ ಶೂನ್ಯವೇಳೆಯಲ್ಲಿ 227 ಕೊಟ್ಟಿದ್ದೀವಿ, ಅದು ಕೊಟ್ಟಿದ್ದೀವಿ, ಇದು ಕೊಟ್ಟಿದ್ದೀವಿ, ಹೀಗಿದೆಲ್ಲ ಇದೆ. ಪ್ರಶ್ನೆಗಳಲ್ಲಿ ನಾನು ಅಭಿನಂದಿಸಬೇಕು ನಮ್ಮ ಸದಸ್ಯರುಗಳಿಗೆ. ಸ್ಟಾರ್ಡು ಅನ್ಸ್ಟಾರ್ಡು ಇದೆಲ್ಲ ನೋಡಿದರೆ ಸುಮಾರು 6,000 ಪ್ರಶ್ನೆ ಸ್ಟಾರ್ಟ್ ಆದರೆ 5,764, ಅನ್ಸ್ಟಾರ್ಡ್ ಒಳಗೆ 25,988 ಪ್ರಶ್ನೆ ನಮ್ಮ ಸದಸ್ಯರು ಕೇಳಿದ್ದಾರೆ. ನೀವೆಲ್ಲ ಎಷ್ಟು ಉತ್ಸಾಹದಲ್ಲಿ ಭಾಗಿಯಾಗಿದ್ರಿ ಅನ್ನೋದಕ್ಕೆ ಇದೆಲ್ಲ ವಿವರಗಳಿದೆ. ನಾನು ಸಮಯದ ಕಾರಣದಿಂದ ಅದನ್ನೆಲ್ಲ ಹೇಳೋದಕ್ಕೆ ಹೋಗ್ತಾ ಇಲ್ಲ. ನಿಮ್ಮ 351 ಗಮನ ಸೆಳೆಯೋದು ಇತ್ಯಾದಿಗಳೆಲ್ಲವೂ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಚರ್ಚೆ ಆಗಿದೆ ಈ 5 ವರ್ಷದ ಕಾಲದ ಅವಧಿಯಲ್ಲಿ. ಇದೆಲ್ಲವೂ ಬಹಳ ಹೆಮ್ಮೆ ತರೋದು. ನಾನು ಈಗಾಗಲೇ ಹೇಳಿದಂತೆ CM ಲಿಂಬಣ್ಣವರು ಮತ್ತು KS ಲಿಂಗೇಶ್ ಇವರು 167 ದಿನವೂ ಸದನದಲ್ಲಿ ಭಾಗವಹಿಸಿ ನಮ್ಮ ಸದನಕ್ಕೆ ಹೆಮ್ಮೆ ಮೂಡಿಸಿದ್ದಾರೆ. ನಾನು ಅಭಿನಂದಿಸ್ತೇನೆ. ಸಚಿವರುಗಳ ಪಟ್ಟಿ ಇದರೊಳಗೆ ಇಲ್ಲ. ನಾನು ಈ ಯಾಕಿಲ್ಲ ಅಂದರೆ ತಮ್ಮ ಹಾಜರಾತಿ ನಾವು ತಗೊಳ್ಳೋದಿಲ್ಲ, ಹಾಗಾಗಿ ತಮ್ಮನ್ನು ನಾವು ಈ ಪಟ್ಟಿಯಲ್ಲಿ ನಾವು ಸೇರಿಸಲಿಲ್ಲ. ನಾನು 31ನೇ ತಾರೀಕು ಜುಲೈ 19 ನಾನು ಅಧ್ಯಕ್ಷ ಆದಮೇಲೆ ನಿಮಗೆ ಗೊತ್ತಿದೆ ನಾನು ಅನೇಕ ರೀತಿ ಕಾರ್ಯಕ್ರಮ ಮಾಡಿರೋದು. ಭಾಳ ಸಂಕ್ಷಿಪ್ತವಾಗಿ ಒಂದು 3-4 ಸಂಗತಿಗಳು ಹೇಳೋದು ಅಂದರೆ 31 ಜುಲೈಗೆ ಅಧಿಕಾರ ತಗೊಂಡ ನಂತರ 28 ಆಗಸ್ಟ್ ದೆಹಲಿಯಲ್ಲಿ ಓಂ ಬಿರ್ಲಾಜಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೀತು. ಅದರೊಳಗೆ ಭಾಗಿಯಾಗಿದ್ದೆ. ನಾನು 2 ಅಂತಾರಾಷ್ಟ್ರೀಯ ಮಟ್ಟದ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ನಿನ ಕಾನ್ಫರೆನ್ಸ್ಗಳಲ್ಲಿ ನಾನು ಭಾಗಿಯಾಗಿದ್ದೆ. ಅದು ಒಂದು ಉಗಾಂಡದಲ್ಲಿ ನಡೆದಂಥ ಸಮ್ಮೇಳನ, ಉಗಾಂಡದ ಕಂಪಾಲದಲ್ಲಿ. ಅದರೊಳಗೆ ಅನೇಕ ವಿಷಯಗಳನ್ನು ನಾನು ಪ್ರಸ್ತಾಪಿಸಿದ್ದೀನಿ. ಇನ್ನೊಂದು ಮೊನ್ನೆ ಕೆನಡಾದ ಹ್ಯಾಲಿಫ್ಯಾಕ್ಸ್ನಲ್ಲಿ ನಡೆದಂಥ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಸಮ್ಮೇಳನ. ಇದೆರಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ನಮ್ಮ ದೇಶದ ಪ್ರತಿನಿಧಿ ಮಂಡಲದ ಜೊತೆಯಲ್ಲಿ ನಾನೂ ಇದ್ದು ಆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಕರ್ನಾಟಕದ ನಿಮ್ಮ ಪ್ರತಿನಿಧಿಯಾಗಿ ಅಧ್ಯಕ್ಷನಾಗಿ ನಾನೂ ಸಹ ನಮ್ಮ ವಿಚಾರಗಳನ್ನು, ಅನೇಕ ವಿಚಾರಗಳನ್ನು ಆ ವೇದಿಕೆಗಳಲ್ಲಿ ನಾನು ಮಂಡಿಸಿದ್ದೇನೆ. ಇದಲ್ಲದೆ ಇನ್ನು ಲಕ್ನೋದಲ್ಲಿ 7ನೇ CPA ಕಾನ್ಫರೆನ್ಸ್ ಆಯಿತು. ಅದಾದ ನಂತರ ಅಸ್ಸಾಂದಲ್ಲಿ 8ನೇ ಕಾಮನ್ವೆಲ್ತ್ ಸಂಸದೀಯ ಸಂಘದ ಸಭೆ ಆಯಿತು. ಹಾಗೆ ನಮ್ಮ ಬೇರೆ ಬೇರೆ
ಪೀಠಾಸೀನಗಳ ಅಧಿಕಾರಿಗಳ ಮಟ್ಟದ ಸಭೆಗಳು ಉತ್ತರಾಖಂಡದ ಡೆಹರಾಡೂನ್ನಲ್ಲಿ 79ನೇ ಪೀಠಾಸೀನ ಅಧಿಕಾರಿಗಳ ಸಮ್ಮೇಳನ ಆಯಿತು. ರಾಜಸ್ಥಾನದ ಜೈಪುರದಲ್ಲಿ ಕಾಮನ್ವೆಲ್ತ್ ಸಂಸದೀಯ ಮಂಡಳಿಗಳ ವತಿಯಿಂದ ಶೆಡ್ಯೂಲ್ 10 ಸ್ಟ್ರೆಂಥನ್ ಮಾಡೋದಕ್ಕೆ ಒಂದು ಕಮಿಟಿಯನ್ನು ರಾಜಸ್ಥಾನದ ಅಧ್ಯಕ್ಷ ಅಂತ ಸಿ ಪಿ ಜೋಶಿ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದರು. ಅವರು ರಾಜಸ್ಥಾನದ ಅಧ್ಯಕ್ಷರು ವಿಧಾನಸಭೆಯ ಒಳಗಡೆ ಇದೇ ರೀತಿ ಹಾಲ್ನಲ್ಲಿ, ನಾನು ಅದರದ್ದು ಮೆಂಬರ್ ಇದ್ದೆ, ಹಾಗಾಗಿ ನನ್ನನ್ನು ಕರೆದು ಆ ಒಂದು ಈ ಒಂದು ಸಮ್ಮೇಳನದಲ್ಲಿ ಮಾತನಾಡೋದಕ್ಕೆ, ಶೆಡ್ಯೂಲ್ 10 ಸ್ಟ್ರೆಂಥನ್ ಮಾಡೋದಕ್ಕೆ ನಾನು ಅಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದರು ರಾಜಸ್ಥಾನ ಜೈಪುರದಲ್ಲಿ. ಹಾಗೆ ಅದಾದ ನಂತರ ಗುಜರಾತ್ನ ಕೆವಾಡಿಯಾದಲ್ಲಿ 80ನೇ ಅಖಿಲ ಭಾರತ ಪೀಠಾಸೀನ ಅಧಿಕಾರಿಗಳಾಯಿತು. ಹಾಗೆ ಲೋಕಸಭಾ ಅಧ್ಯಕ್ಷರು ಓಂ ಬಿರ್ಲಾಜಿಯವರ ಅಧ್ಯಕ್ಷತೆಯಲ್ಲಿ 81ನೇ ಅಖಿಲ ಭಾರತೀಯ ಪೀಠಾಸೀನ ಅಧಿಕಾರಿಗಳ ವರ್ಚುವಲ್ ಸಭೆ ಸಹ ನಡೆದಿತ್ತು ಆ ಸಂದರ್ಭದಲ್ಲಿ. ಹಿಮಾಚಲದ ಸಿಮ್ಲಾದಲ್ಲಿ 82ನೇ ಅಖಿಲ ಭಾರತ ಪೀಠಾಸೀನ ಅಧಿಕಾರಿಗಳ ಸಭೆ ಆಯಿತು. ಮತ್ತು ಸಿಮ್ಲಾದಲ್ಲಿ 100 ಹಿಂದೆ ಮೊದಲ ಸಮ್ಮೇಳನ ನಡೆದಿತ್ತು ಸ್ಪೀಕರ್ಗಳದ್ದು. ಹಾಗಾಗಿ ಸಿಮ್ಲಾದ ಈ ಸಮ್ಮೇಳನದಲ್ಲಿ ಪೀಠಾಸೀನ ಅಧಿಕಾರಿಗಳ ಜೊತೆಯಲ್ಲಿ 100ನೇ ಕಾರ್ಯಕ್ರಮ ಸಹ ಆಯಿತು. ಇದಲ್ಲದೆ ದೆಹಲಿಯಲ್ಲಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗಳ ರಚನೆಯಾಗಿ ಅದಕ್ಕೆ 100 ಆಗಿತ್ತು. ಅದರ ಸಭೆಯಲ್ಲಿಯೂ ಸಹ ನಾನು ಭಾಗವಹಿಸುವಂಥ ಒಂದು ಅವಕಾಶಗಳು ಬಂದಿತ್ತು. ರಾಜಸ್ಥಾನದ ಜೈಪುರದಲ್ಲಿ ಮೊನ್ನೆ 13 ತನಕ ಜೈಪುರದಲ್ಲಿ 83ನೇ ಪೀಠಾಸೀನ ಅಧಿಕಾರಿಗಳ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದೆ ನಾನು. ಇದು ನಾನು ಇದನ್ನು ಯಾಕೆ ಉಲ್ಲೇಖಿಸ್ತಾ ಇದ್ದೇನೆ ಅಂದರೆ, ಇಲ್ಲಿ ಭಾಗಿಯಾಗಿದ್ದೆ ಅಂದರೆ ಎಲ್ಲ ಸಮ್ಮೇಳನದಲ್ಲಿ ನಾನು ಇದುವರೆಗೆ ಹೇಳಿರೋದ್ರೊಳಗೆ ಎಲ್ಲೆಲ್ಲಿ ಭಾಗಿಯಾಗಿದ್ನೋ ಅಲ್ಲೆಲ್ಲವೂ ಬೇರೆ ಬೇರೆ ವಿಷಯಗಳ ಮೇಲೆ ಚರ್ಚೆ ನಡೆದಿತ್ತು. ಅದಕ್ಕೆ ಬೇರೆ ಬೇರೆ ವಿಷಯಗಳೆಲ್ಲ ಇದೆ. ಆ ವಿಷಯಗಳ ಮೇಲೆ ಏನು ಚರ್ಚೆ ನಡೆದಿತ್ತೋ ಅದರೊಳಗೆ ನಾನು ಸಭಾಧ್ಯಕ್ಷನಾಗಿ ನನ್ನೆಲ್ಲ ಸ್ಪಷ್ಟ ವಿಚಾರವನ್ನು, ನಮ್ಮ ಸರ್ಕಾರದ ಅಥವಾ ಸಮಾಜದ ಅಗತ್ಯತೆಗಳ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ. ಮತ್ತು ಅದನ್ನು ಎಲ್ಲವನ್ನೂ ಕಾಲಕಾಲಕ್ಕೆ ಮಾಧ್ಯಮಗಳಿಗೆ ನಾನು ಬಿಡುಗಡೆ ಮಾಡಿದ್ದೇನೆ ಆ ಎಲ್ಲ ಸಂದರ್ಭದಲ್ಲಿ. ಇದನ್ನು ನಾನು ತಿಳಿಸೋದಕ್ಕೆ ಯಾಕೆ ಬಯಸ್ತಿದ್ದೀನಿ ಅಂದರೆ, ಸಭಾಧ್ಯಕ್ಷನಾಗಿ ಸದನ ನಡೆಸಿರೋದು ಸಹಜವಾಗಿ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಆದರೆ ಅದರ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಚಟುವಟಿಕೆಗಳು ಸಭಾಧ್ಯಕ್ಷನಾಗಿ ಮಾಡಬೇಕಾದಂಥದ್ದು ಇರುತ್ತೆ. ಅಲ್ಲೆಲ್ಲ ನಮ್ಮ ವಿಚಾರಗಳನ್ನು ತಿಳಿಸುವಂಥ ಅವಕಾಶಗಳನ್ನು ನಾನು ಸದುಪಯೋಗ ಪಡಿಸ್ಕೊಂಡು ಮಾಡಿದ್ದೀನಿ ಅನ್ನೋದನ್ನು ಹೇಳ್ತಾ, ಇನ್ನು ಕೆಲವು ವಿಷಯವನ್ನು ನಿಮ್ಮ ಮುಂದೆ ಹೇಳಬೇಕು. ನಾನು ಆಗಲೇ ಹೇಳದಂತೆ ಓಂ ಬಿರ್ಲಾಜಿಯವರು, ಸನ್ಮಾನ್ಯ ಲೋಕಸಭಾ ಅಧ್ಯಕ್ಷರು, ನನಗೆ ಅನೇಕ ಅವಕಾಶಗಳನ್ನು ದೊರಕಿಸ್ಕೊಟ್ಟಿದ್ದರು. ನಾನು ಹಾಗೆ ನೋಡಿದರೆ ಮೊದಲನೇ ಬಾರಿಗೆ ಅಧ್ಯಕ್ಷನಾಗಿ ಈ 3.25 ನಾನು ಪ್ರಾರಂಭದಿಂದಲೂ ಅಲ್ಲೆಲ್ಲರ ಸಭಾಧ್ಯಕ್ಷರ ಜೊತೆಯಲ್ಲಿ ನಾನು ಜೊತೆಯಲ್ಲಿ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಓಂ ಬಿರ್ಲಾಜಿಯವರು ನನಗೆ ಈ 10th ಶೆಡ್ಯೂಲ್ನಲ್ಲಿ ಸ್ಟ್ರೆಂಥನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಬಹಳ ದೊಡ್ಡ ಅವಕಾಶ. ಯಾಕೆಂದರೆ ನಾನು ಇಲ್ಲಿ ರಾಜ್ಯದಲ್ಲಿ ಎಲ್ಲರ ಜೊತೆ ಮಾತನಾಡಿರುವ ಹಾಗೆ ದೇಶದಲ್ಲಿಯೂ ಅನೇಕ ತಜ್ಞರ ಜೊತೆಯಲ್ಲಿ ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಶಕ್ತಿಶಾಲಿಗೊಳಿಸೋದ್ರ ಬಗ್ಗೆ ಚರ್ಚೆ ಮಾಡಿ ನಾವು ನಮ್ಮ ವರದಿಯನ್ನು ಓಂ ಬಿರ್ಲಾಜಿಯವರಿಗೆ ಕೊಟ್ಟಿದ್ದೇವೆ. ಅದೇ ರೀತಿ ನಾನು ಈ ಕಾಮನ್ವೆಲ್ತ್ ಸಂಸದೀಯ ಸಂಘದ ಭಾರತ ವಲಯದ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ ಸಹ ನನ್ನನ್ನು ನೇಮಕ ಮಾಡಿದ್ದರು. ಅದರೊಳಗೂ ಸಹ ನಾನು ಭಾಗವಹಿಸಿದ್ದೇನೆ. ಅದಲ್ಲದೆ ಓಂ ಬಿರ್ಲಾಜಿಯವರು ಇಡೀ ದೇಶದ ಬೆಸ್ಟ್ ಅಸೆಂಬ್ಲಿ, ಬೆಸ್ಟ್ ಕೌನ್ಸಿಲ್ ಯಾವುದು ಅನ್ನೋದನ್ನು ಆಯ್ಕೆ ಮಾಡೋದಕ್ಕೆ ಒಂದು ಮಾನದಂಡವನ್ನು ರಚಿಸಿಕೊಡಿ ಅಂತ ನನ್ನ ಅಧ್ಯಕ್ಷತೆಯಲ್ಲಿ 5 ಅಧ್ಯಕ್ಷರ ಒಂದು ಸಮಿತಿಯನ್ನು ಮಾಡಿ ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಅದನ್ನು ಕಳೆದ ವಾರವಷ್ಟೇ ನಾವು ದೆಹಲಿಯಲ್ಲಿ ಓಂ ಬಿರ್ಲಾಜಿಯವರಿಗೆ ನಮ್ಮ ವರದಿಯನ್ನು ಕೊಟ್ಟಿದ್ದೇವೆ. ದೆಹಲಿಯಲ್ಲಿ 2 ಜೈಪುರದಲ್ಲಿ 1 ಸಭೆ, ದೆಹಲಿಯಲ್ಲಿ 2 ಸಭೆ, ಬೆಂಗಳೂರಿನ ನಮ್ಮ ವಿಧಾನಸೌಧದಲ್ಲಿ 1 ಸಭೆಯನ್ನು ಮಾಡಿ ನಾವು ವರದಿಯನ್ನು ಸಹ ನಾವು ಕೊಟ್ಟಿದ್ದೇವೆ. ಅದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಮತ್ತು ರಾಷ್ಟ್ರಪತಿಗಳನ್ನು ಭೇಟಿ ಮಾಡುವಂಥ ಒಂದು ಅವಕಾಶಗಳು ಕಳೆದ 15 ಹಿಂದೆ ನನಗೆ ಸಿಕ್ಕಿರುವಂಥದ್ದನ್ನು ಸಹ ಸದನದ ಗಮನಕ್ಕೆ ನಾನು ತರೋದಕ್ಕೆ ಬಯಸ್ತಾ ಇದ್ದೇನೆ. ಇದಲ್ಲದೆ ನೀವು ಈಗಾಗಲೇ ಅನೇಕರು ಉಲ್ಲೇಖಿಸಿದ್ದೀರಿ, ಕರ್ನಾಟಕ ವಿಧಾನಸಭೆ ಇಡೀ ದೇಶದ ವಿಧಾನಸಭೆಗಳಲ್ಲಿ ಇಡೀ ದೇಶ ಗುರುತಿಸಲ್ಪಡುವಂಥ ಬೆಸ್ಟ್ ಅಸೆಂಬ್ಲಿ ಅಂತ ಈಗೇನು ನಾವು ಮಾನದಂಡ ಮಾಡಿಕೊಟ್ಟಿದ್ದೀವಲ್ಲ,
ಅದನ್ನು ಅಳತೆಗೋಲನ್ನ ಹಿಂದಿನ ವರ್ಷಗಳಿಂದಲೇ ಹಚ್ಚಿದ್ರೆ ಕರ್ನಾಟಕ ವಿಧಾನಸಭೆ ಬೆಸ್ಟ್ ಅಸೆಂಬ್ಲಿ ಅಂತ ಬರುತ್ತೆ ಅನ್ನೋದು ನನ್ನ 100ಕ್ಕೆ 100 ಒಂದು ವಿಶ್ವಾಸ ಇದೆ. ಯಾಕೆಂದ್ರೆ ನಾವು ಸದನವನ್ನು ಚೆನ್ನಾಗಿ ನಡೆಸಿರೋ ಭಾಗ ಒಂದಿದೆ, ನಿಮ್ಗೆ ಅದರ ಒಂದು ಮಾತುಗಳನ್ನು ಆಮೇಲೆ ಹೇಳ್ತೀನಿ. ಆದರೆ ಅದಕ್ಕಿಂತಲೂ ಬೇರೆ ಬೇರೆ ವಿಷಯದಲ್ಲಿ ನಾವು ಚರ್ಚೆ ಮಾಡಿರೋದು ಇಡೀ ದೇಶದ ಗಮನವನ್ನು ಸೆಳೆದಿದೆ. ವಿಶೇಷವಾಗಿ ಸಂವಿಧಾನದ ಬಗ್ಗೆ, ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ, ಈ ವಿಷಯದ ಬಗ್ಗೆ ಚರ್ಚೆ ನಡೆದಿರೋದು ನಾವೆಲ್ಲರೂ ಸ್ಮರಣೆಯಲ್ಲಿ ಇಟ್ಕೊಂಡೇ ಇಟ್ಕೊಂಡಿದ್ದೀವಿ. 8 ದಿನ ಚರ್ಚೆ ನಡೀತು, 47 ಜನ ನೇರವಾಗಿ ಭಾಗವಹಿಸಿರುವಂಥವರಿದೆ. ಅದೊಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಈ ಸದನದಲ್ಲಿ ನಡೆದಿರೋದು ನಮ್ಮೆಲ್ಲರಿಗೆ ಅತ್ಯಂತ ಹೆಮ್ಮೆಯನ್ನು ತಂದಿರುವಂಥದ್ದಿದೆ. ಇದರ ಜೊತೆಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಒಂದು ಚರ್ಚೆಗೆ ನಾವು ಪ್ರಯತ್ನ ಮಾಡಿದ್ವಿ. ಅದು ಕೆಲವರು ಚರ್ಚೆಯಲ್ಲಿ ಭಾಗವಹಿಸಿದ್ರು, ಆಮೇಲೆ ಚರ್ಚೆ ಅಪೂರ್ಣಗೊಂಡಿರೋದು ನಮ್ಮೆಲ್ಲರ ಗಮನದಲ್ಲಿ ಇದ್ದೇ ಇದೆ. ಇದಲ್ಲದೆ ನಮ್ಮ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಪ್ರಜಾಪ್ರಭುತ್ವದ ಸಂಸದೀಯ ಮೌಲ್ಯಗಳ ರಕ್ಷಣೆ ಕುರಿತಂತೆ ಇದು 24/9/2021 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಪ್ರಜಾಪ್ರಭುತ್ವ ಸಂಸದೀಯ ಮೌಲ್ಯಗಳ ರಕ್ಷಣೆ ಕುರಿತಂತೆ ನಾವು ಜಂಟಿ ಸದನದಲ್ಲಿ ಓಂ ಬಿರ್ಲಾಜಿಯವರನ್ನು ಕರೆಸಿ ಇಲ್ಲೇ ನಾವು ಒಂದು ಸಭೆ ಮಾಡಿರೋದನ್ನು ನಾವೆಲ್ಲರೂ ನೋಡಿದ್ದೀವಿ. ಅದಕ್ಕೆ ಕೆಲವರು ಅದರೊಳಗೆ ಭಾಗಿಯಾಗಿರಲಿಲ್ಲ ಅನ್ನೋದು ಈ ಸದನದ ಗಮನದಲ್ಲಿ ಇದ್ದೇ ಇದೆ. ನಾನು ಇದಾದ ನಂತರ ಒಂದು ನಮ್ಮ ಇದಲ್ಲದೆ ಚುನಾವಣೆಯ ಒಂದು ಆತ್ಮಾವಲೋಕನ ಸಭೆಯನ್ನು ಸಹ ನಾವು ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಾವು ಮಾಡಿರೋದನ್ನು ನಾನು ಗಮನಕ್ಕೆ ತರ್ತಾ ಇದ್ದೀನಿ. ನಾಡಿನ ವಿವಿಧ ಕ್ಷೇತ್ರದ ಗಣ್ಯರೆಲ್ಲರೂ ಸೇರಿ ಅದರೊಳಗೆ ಭಾಗವಹಿಸಿ ಕುಸಿಯುತ್ತಿರುವಂಥ ಮೌಲ್ಯಗಳನ್ನು ರಕ್ಷಣೆ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಬಹಳ ದೊಡ್ಡ ಸಭೆಯನ್ನು ಸಹ ಮಾಡಿದ್ದು ನಮ್ಗೆ ಗೊತ್ತಿದೆ. ಆವತ್ತಿನ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಅದರ ಉದ್ಘಾಟನೆ ಮಾಡಿದರು, ಸಮಾರೋಪವನ್ನು ಸಿದ್ದರಾಮಯ್ಯನವರು ಮಾಡಿದರು. ನಾಡಿನ ವಿವಿಧ ಕ್ಷೇತ್ರದ ಗಣ್ಯರು ಸುಮಾರು 150ಕ್ಕಿಂತ ಹೆಚ್ಚು ಜನ ಅದರೊಳಗೆ ಭಾಗಿಯಾಗಿದ್ದು ಬಹಳ ಒಂದು ನಮಗೆಲ್ಲ ಹೆಮ್ಮೆಯ ತರುವಂಥ ಸಂಗತಿ ಅದು. ಎಲ್ಲರೂ ಎಲ್ಲ ಕ್ಷೇತ್ರದಲ್ಲೂ ಅವರವರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಅನ್ನುವಂಥದ್ದೇ ಅವತ್ತು ಬಹಳ ಮುಖ್ಯವಾದಂಥ ಸಂದೇಶ ಇತ್ತು. ಎಲ್ಲ ಕ್ಷೇತ್ರದಲ್ಲೂ ನಾವು ಏನೇನು ದೋಷ ದೌರ್ಬಲ್ಯಗಳನ್ನು ಕಾಣ್ತಿದ್ದೀವೋ ಅದನ್ನು ಸರಿ ಮಾಡೋದಕ್ಕೆ ನಾವೇ ಜವಾಬ್ದಾರ ಆಗಬೇಕು ಅನ್ನುವಂಥದ್ದು ಅವತ್ತಿನ ಕಾರ್ಯಕ್ರಮದ ಬಹಳ ಮುಖ್ಯವಾದಂಥ ಕಾರ್ಯಕ್ರಮ ಇತ್ತು. ಕಳೆದ ಮಾರ್ಚ್ದಲ್ಲಿ ನಾವು ಈ ಚುನಾವಣಾ ಸುಧಾರಣೆಯ ಅಗತ್ಯತೆಗಳ ಬಗ್ಗೆ ಈ ಸದನದಲ್ಲಿ ಸುಮಾರು 10 ಗಂಟೆಗಳ ಕಾಲ ಚರ್ಚೆ ಮಾಡಿ 17 ಜನ ಚರ್ಚೆ ಮಾಡಿದರು. ಅದಾದ ನಂತರದಲ್ಲಿ ನಾನು ಈ ಚರ್ಚೆಯ ಮುಂದುವರೆದ ಭಾಗವಾಗಿ ನಾನು ಅನೇಕ ಹಿರಿಯರ ಜೊತೆಗೆ ಚರ್ಚೆ ಮಾಡಿರೋದಲ್ಲದೆ ರಾಜ್ಯದ ಸುಮಾರು 10 ಜಿಲ್ಲೆಗಳಲ್ಲಿ ನೇರವಾಗಿ ಈ ಸಂವಾದ ಕಾರ್ಯಕ್ರಮವನ್ನು ನಡೆಸಿ ಸಾವಿರಾರು ವಿದ್ಯಾರ್ಥಿಗಳ ಮಧ್ಯೆ ಚುನಾವಣೆ ಸುಧಾರಣೆ ವಿಷಯದಲ್ಲಿ ನಾನು ಸಂವಾದ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಸಹ ಒಂದು ಕಾರಣ ಆಗಿದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇದಲ್ಲದೆ ನಮ್ಮ ಕಾಲಕಾಲಕ್ಕೆ ವಿಧಾನಸಭಾ ಸಮಿತಿಗಳ ಚಟುವಟಿಕೆಗಳು ಚೆನ್ನಾಗಿ ನಡೆದಿದೆ, ಅಧ್ಯಕ್ಷರುಗಳ ಸಭೆಗಳನ್ನು ಸಹ ನಾವು ಮಾಡಿರುವಂಥದ್ದು ಇದ್ದೇ ಇದೆ. ಇದಲ್ಲದೆ ನಮ್ಮಲ್ಲಿ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ಕೊಡುವಂಥದ್ದನ್ನು ನಾನು ಜಾರಿಗೆ ತಂದಿರೋದನ್ನು ನೀವು ನೋಡಿದ್ದೀರಿ. ಮೊದಲ ಅತ್ಯುತ್ತಮ ಶಾಸಕ ಪ್ರಶಸ್ತಿ ನಮ್ಮೆಲ್ಲರ ಹಿರಿಯರಂತ ಶ್ರೀಯುತ ಯಡಿಯೂರಪ್ಪನವರಿಗೆ ಕೊಟ್ಟಿರೋದು ಓಂ ಬಿರ್ಲಾಜಿಯವ್ರ ಮೂಲಕ ನಮ್ಮೆಲ್ಲ ಹೆಮ್ಮೆ ತಂದಿರುವಂಥದ್ದು. ಎರಡನೇ ಪ್ರಶಸ್ತಿಯನ್ನು ಮೊನ್ನೆ ಬೆಳಗಾಂದಲ್ಲಿ ಶ್ರೀಯುತ ಆರ್ ವಿ ದೇಶಪಾಂಡೆಯವರಿಗೆ ಅದನ್ನು ಕೊಟ್ಟಿರೋದನ್ನು ನೋಡಿದ್ದೀವಿ. ಇನ್ನು ಮುಂದೆ ಅದು ಮುಂದುವರಿಯೋದು ಇದ್ದೇ ಇದೆ. ಈ ರೀತಿ ಹೊಸ ಚಟುವಟಿಕೆಗಳನ್ನು ಸಹ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಿರೋದನ್ನು ನಾವು ನೋಡ್ತೀವಿ. ಇದರೊಳಗೆ ಸದನದ ನಿಯಮಾವಳಿ ಅಧ್ಯಯನ ಮಾಡಿ ಶಿಸ್ತು ಪಾಲಿಸುವ ಮೂಲಕ ಸದನದ ಘನತೆ ಗೌರವವನ್ನು ಹೆಚ್ಚಿಡುವಲ್ಲಿ ಮಾನ್ಯ ಸದಸ್ಯರುಗಳಿಗೆ ನಾನು ಸ್ಪಷ್ಟವಾಗಿ ಕಾಲಕಾಲಕ್ಕೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೇನೆ. ಹಿರಿಯರು ಕಿರಿಯರು ಎಂದೇ ನಾವು ಎಲ್ಲ ಸದಸ್ಯರು ಸದನದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದನ್ನು ನೀವೆಲ್ಲರೂ ಗಮನಿಸಿದ್ದೀರಿ. ಇದಲ್ಲದೆ ನಾನು ಈ ಅವಧಿದನ್ನು ಹೇಳ್ಬೋದು ಅಂದರೆ ಅತ್ಯಂತ ನಾನು ಪ್ರತಿಪಕ್ಷದಲ್ಲಿ ನಾನು ಆಡಳಿತ ಪಕ್ಷದಲ್ಲಿ ಈ ಕಳೆದ 94ನೇ ಇಸ್ವಿಯಿಂದ ಇಲ್ಲಿ ಇದ್ದೀನಿ. 6ನೇ ಬಾರಿಗೆ ಗೆದ್ದು ಶಾಸಕನಾದಂಥವನು ನಾನು ಇದ್ದೀನಿ. ಹಾಗಾಗಿ ನಿಮಗೆಲ್ಲರಿಗೂ ಗೊತ್ತಿದ್ದಂತೆ ನಾನು ಅದನ್ನು ವಿಶ್ವಾಸದಲ್ಲಿ ಹೇಳ್ಬೋದು, ಧರಣಿ ಸಭಾತ್ಯಾಗ ಪ್ರತಿಭಟನೆಗಳು ಕಲಾಪಗಳು ನಡೆದೇ ಇರುವಂಥದ್ದು ತೊಂದರೆ ಆಗಿರೋದು ಅನ್ನೋದು ಕೇವಲ ಕೆಲವು ಸಂದರ್ಭದಲ್ಲಿ. ಅದರ್ವೈಸ್ ಇಡೀ ಸದಸ್ಯರು ಆಡಳಿತ ಪಕ್ಷ ಪ್ರತಿಪಕ್ಷ ಯಾವ ಭೇದ ಭಾವ ಇಲ್ಲದೆ ಸದನದ ಕಾರ್ಯಕಲಾಪವನ್ನು ನಡೆಸೋದಕ್ಕೆ ಎಲ್ಲರೂ
ಅತ್ಯಂತ ಮುಕ್ತವಾದ ಸಹಾಯವನ್ನು ಮಾಡಿದ್ದಾರೆ. ಈ ವ್ಯವಸ್ಥೆಗೆ ಶೋಭೆ ತರೋ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಬಹಳ ಸಭಾತ್ಯಾಗಗಳು, ಧರಣಿಗಳು, ಅದು ಕೆಲವು ನಡೆಯುತ್ತೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ನಮ್ಮ ಅಭಿಪ್ರಾಯ ಹೇಳುವಾಗ ಕೆಲವು ಅದು ಹಾಗೇ ಆಗುತ್ತೆ. ಆದರೆ ಹಿಂದೆಲ್ಲ ನಾನು ನೋಡಿದಾಗಿನ ಚಿತ್ರಣ ನೋಡಿದರೆ ಈಗ ಅದು ಅತ್ಯಂತ ಕಡಿಮೆ ಆಗಿರೋದನ್ನು ಸಹ ನಾನು ಸದನದ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಇದಲ್ಲದೆ ನಾನು ಗಮನಕ್ಕೆ ತರಲೇಬೇಕಾದಂಥದ್ದು ಅಂದರೆ ನಮ್ಮ ಈ ಒಂದು ಎಲ್ಲ ಚಟುವಟಿಕೆಗಳನ್ನು 2020 31 ದಿನ ಅಧಿವೇಶನ ನಡೆಸಿ 61 ಬಿಲ್ಲನ್ನು ನಾವು ಪಾಸ್ ಮಾಡಿರೋದನ್ನು ಇಡೀ ದೇಶದ ಈ ರಾಜಕೀಯ ವ್ಯವಸ್ಥೆಗಳ, ಸದನದ ಚಟುವಟಿಕೆಗಳ, ಬಜೆಟಿನ ಇತ್ಯಾದಿಗಳ ವಿಶ್ಲೇಷಣೆ ಮಾಡುವಂಥ ಒಂದು PRS ಸಂಸ್ಥೆ ಅಂತಿದೆ. PRS ಸಂಸ್ಥೆ ತರಬೇತಿ ಕೊಟ್ಟಿದ್ದರು, ಅದ್ರೊಳಗೆ ನಮ್ಮ ಮಹಿಳಾ ಸದಸ್ಯರನ್ನು ಒಳಗೊಂಡಂತೆ ಅನೇಕ ಸದಸ್ಯರನ್ನು ನಾನು ತರಬೇತಿ ಕಳಿಸಿದ್ದೆ. ಈ ಒಂದು ಪ್ರತಿಷ್ಠಿತ ಸಂಸ್ಥೆ ಇಡೀ ದೇಶದಲ್ಲಿ ಅಧ್ಯಯನ ಮಾಡಿ 2025 31 ದಿನ ನಾವು ಅಧಿವೇಶನ ನಡೆಸಿ 61 ವಿಧೇಯಕವನ್ನು ಪಾಸ್ ಮಾಡಿರೋದು ದೇಶದ ಎಲ್ಲ ವಿಧಾನಸಭೆಯಲ್ಲಿ ಕರ್ನಾಟಕ ವಿಧಾನಸಭೆಗೆ ಇದು ಫಸ್ಟ್ ವಿಧಾನಸಭೆ ಅನ್ನುವಂತಹ ಪ್ರಶಸ್ತಿಯನ್ನು, ಅಂದರೆ ಆ ರೀತಿ ಗೌರವವನ್ನು ನಮಗೆ ಕೊಟ್ಟಿದೆ. ಅದು ಪತ್ರಿಕೆಗಳಲ್ಲೂ ಸಹ ಬಂದಿರುವಂಥದ್ದು ಇದೆ. ಈ ಹಾಗೆ 21 ಸಹ ನಾವು 48 ವಿಧೇಯಕವನ್ನು ನಾವು ಅಂಗೀಕರಿಸೋದ್ರ ಮೂಲಕ ಇಡೀ ದೇಶದಲ್ಲಿ 2ನೇ ಬಾರಿಗೆ ಮೊದಲ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ನಮ್ಮ ಕರ್ನಾಟಕದ ಹೆಮ್ಮೆ ಇದೆ. ನಾವು ಕರೋನಾವನ್ನು ಸಮರ್ಥವಾಗಿ ಎದುರಿಸಿಯೂ ಅಧಿವೇಶನವನ್ನು ನಡೆಸಿರೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸ್ಮರಿಸ್ಕೊಂಡಿದ್ದಾರೆ. ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನಾನು ನೇರ ಪ್ರಸಾರವನ್ನು ದೂರದರ್ಶನ ಚಂದ್ರವಾಹಿ ಮೂಲಕ ಕೊಡ್ತಾ ಇರೋದನ್ನು ತಾವೆಲ್ಲರೂ ನೋಡಿದ್ದೀರಿ. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಗ್ರ್ಯಾಂಡ್ ಸ್ಟಪ್ ಎದುರುಗಡೆಗೆ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸೋದ್ರ ಮೂಲಕ ನಾವು ಅದನ್ನು ಆಚರಿಸಿರೋದನ್ನು ನೋಡ್ತೀವಿ. ಅದಲ್ಲದೆ 26 ನವೆಂಬರ್ ಸಂವಿಧಾನವನ್ನು ಅಂಗೀಕರಿಸೋ ದಿನವನ್ನು ನಾವು ಪ್ರತಿ ವರ್ಷದೇ ತಪ್ಪದೇ ಆಚರಿಸ್ಕೊಂಡು ಬಂದಿದ್ದೀವಿ. ಅನೇಕ ಹಿರಿಯರನ್ನು ಕರೆದು ನಮ್ಮ ಕೆಳಗಡೆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕರೆದು ಆ ಸಭೆಗಳನ್ನು ಸಹ ನಾವು ಮಾಡಿಸಿರುವಂಥದ್ದು ಇದೆ. ಹೀಗೆ ಒಂದು ಒಟ್ಟಾರೆ ನಮ್ಮ ಪ್ರಯತ್ನಗಳು ಒಂದು ರಚನಾತ್ಮಕವಾದ ದೃಷ್ಟಿಕೋನದಲ್ಲಿ ಇತ್ತು ಅನ್ನೋದನ್ನು ಈ ಸಂದರ್ಭದಲ್ಲಿ ತರ್ತಾ, ನಮ್ಮ ಸಚಿವಾಲಯ ಏನಿದೆ ಇದರ ವ್ಯವಸ್ಥೆ ಸುಧಾರಣೆಗೂ ಸಹ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿದೆ. ಇದರೊಳಗೆ ಭಾಳ ಮುಖ್ಯವಾದಂಥದ್ದು ಈ ಕರ್ನಾಟಕ ಶಾಸಕಾಂಗ ಪತ್ರಿಕೆ ಅಂತ ಮೊದಲು ಬರ್ತಿತ್ತು, ಕಾರಣಾಂತರಗಳಿಂದ ನಿಂತು ಹೋಗಿತ್ತು. ಅದನ್ನು 3 ಈ ಒಂದು ಕರ್ನಾಟಕ ಶಾಸಕಾಂಗ ಪತ್ರಿಕೆಗಳನ್ನು ನಾವು ತಂದಿದ್ದೇವೆ ಮತ್ತು ಅದನ್ನು ನಿಮಗೆಲ್ಲ ತಲುಪಿಸಿದ್ದೇವೆ. ಇದಲ್ಲದೆ ನಮ್ಮ ಗುಣಾತ್ಮಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ಅಧಿಕಾರಿಗಳು ಕಾರ್ಯದಕ್ಷತೆಯನ್ನು, ಕ್ಷಮತೆಯನ್ನು ಹೆಚ್ಚಿಸ್ಕೊಳ್ಳೋ ದೃಷ್ಟಿಯಲ್ಲಿ ಅವ್ರಿಗೆ ಕಾಲಕಾಲಕ್ಕೆ ಹಿಂದೆಂದಿಗಿಂತಲೂ ಅತಿ ಹೆಚ್ಚು ತರಬೇತಿಯನ್ನು 1,000+ ಸಿಬ್ಬಂದಿಗಳಾಗ್ತಾರೆ. ಅವರಿಗೆ ತರಬೇತಿಯನ್ನು ಕೊಟ್ಟು ಅವರನ್ನು ಮೋಟಿವೇಟ್ ಮಾಡುವಂತಹ, ಇನ್ನಷ್ಟು ಹೆಚ್ಚು ಕಮಿಟೆಡ್ ಆಗಿ ಕೆಲಸ ಮಾಡೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇದಲ್ಲದೆ ಸಿಬ್ಬಂದಿಗಳ ನಮ್ಮ ಕಾರ್ಯಕ್ಷಮತೆ ಇನ್ನಷ್ಟು ಹೆಚ್ಚಾಗೋದಕ್ಕೆ ನಮ್ಮ ಸಚಿವಾಲಯದ ಅಧಿಕಾರಿಗಳ ಮಧ್ಯೆ ವ್ಯಾಯಾಮ, ಯೋಗ, ಧ್ಯಾನ ಮತ್ತು ಆರೋಗ್ಯ ಪೂರಕವಾದ ಚಟುವಟಿಕೆಯನ್ನು ನಡೆಸೋದಕ್ಕೆ ಬೇಕಾದಂಥ ಕೆಲವು ಪ್ರಯತ್ನಗಳಾಗಿದೆ. ಮತ್ತು ವಿಶ್ವ ಯೋಗ ದಿನಾಚರಣೆಯನ್ನು ಮತ್ತು ಸುಶಾಸನ ದಿನ ಕಾರ್ಯಕ್ರಮಗಳನ್ನು, ವಿಚಾರಗೋಷ್ಠಿಗಳನ್ನೆಲ್ಲ ನಡೆಸಿರೋದಿದೆ. ಹಾಗೆ ಕಾಮನ್ವೆಲ್ತ್ ಸಂಸದೀಯ ಸಂಘದ ನಮ್ಮ ಚಟುವಟಿಕೆಗಳನ್ನು ಸಹ ನಾವು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಇದಲ್ಲದೆ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಬಗ್ಗೆ ಪುಸ್ತಕ ಬಿಡುಗಡೆ ಮಾಡಿದ್ದೇವೆ. ಇದಲ್ಲದೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ ದೆಹಲಿ ಮಾದರಿಯ ರೀತಿಯಲ್ಲಿ ಕರ್ನಾಟಕ ವಿಧಾನಮಂಡಲ ಸಂಸ್ಥೆಯನ್ನು ನಾವು ಪ್ರಾರಂಭಿಸೋದಕ್ಕೆ ಅಂತಿಮವಾಗಿ ಈಗ ಬಾಲಬ್ರು ಈ ಅತಿಥಿಗ್ರಹ ಏನಿದೆ ಅದನ್ನು ಕೊಡೋದಕ್ಕೆ ಕೋರ್ಟ್ನಲ್ಲಿ ಎಲ್ಲವೂ ಇತ್ಯರ್ಥ ಆಗಿದೆ. ಅದನ್ನು ಚೀಫ್ ಸೆಕ್ರೆಟರಿಯವರಿಗೆ ಅದನ್ನು ಹಸ್ತಾಂತರಿಸೋದಕ್ಕೆ ಪತ್ರ ಬರೆದು ಅದನ್ನು ಸದ್ಯದಲ್ಲಿ ಉದ್ಘಾಟಿಸಬೇಕು ಅನ್ನುವಂಥ ಒಂದು ನಿಶ್ಚಯನ ನಾವು ಹೊಂದಿರುವಂಥದ್ದು ಇದಿದೆ. ಇದಲ್ಲದೆ ನಮ್ಮ ಸಚಿವಾಲಯದಲ್ಲಿ 77 ಹುದ್ದೆಗಳು ಖಾಲಿಯಾಗಿತ್ತು. ಅದನ್ನು ಅತ್ಯಂತ ಪಾರದರ್ಶಕವಾಗಿ ಪರೀಕ್ಷೆ ನಡೆಸಿ ಈಗ ನೇಮಕಾತಿಯ ಅಂತಿಮ ಹಂತದಲ್ಲಿ ಅದಿದೆ. ಇದು ಒಂದನ್ನು ಸಹ ಅದು ಕೆಲವೇ ದಿನಗಳಲ್ಲಿ ಅಂತಿಮವಾದಂಥ ಆದೇಶವನ್ನು ಕೊಡ್ತೇವೆ. 100 ಪಾರದರ್ಶಕವಾದ ವ್ಯವಸ್ಥೆಯನ್ನು ರೂಪಿಸೋದಕ್ಕೆ, 77 ಹುದ್ದೆಗಳು ಖಾಲಿ ಇದ್ದಿದ್ದನ್ನು ತುಂಬೋದಕ್ಕೆ ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ದಿದೆ. ಇದನ್ನು ಈ ಸದನಕ್ಕೆ ನಾನು ಗಮನಕ್ಕೆ ಇದು ತರ್ತಾ, ನಮ್ಮ 15ನೇ ವಿಧಾನಸಭೆಯ ಈ 15ನೇ ಅಧಿವೇಶನದ ಈಗ ನಮ್ಮ 10ನೇ ತಾರೀಕಿಂದ ಏನು 11 ದಿನಗಳ ಕಾಲ ಇವತ್ತಿನ ತನಕ ಅಧಿವೇಶನ ನಡೆದಿದೆ. ಅದರ ವರದಿಯನ್ನು ನಾನು ಮಂಡಿಸ್ತಾ ಇದ್ದೇನೆ. ಅದರದ್ದೆಲ್ಲ ವಿವರಣೆಗಳು ಇಲ್ಲಿದೆ.
ಈ ಸಂದರ್ಭದಲ್ಲಿ ಕೊನೆಯ ನನ್ನೊಂದು ನಾಲ್ಕು ಮಾತುಗಳನ್ನು ಈ ಎಲ್ಲ ವಿಷಯಗಳ ಮಧ್ಯೆ ನಾನು ಸದನದ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇರೋದು ಏನು ಅಂದರೆ, ನಾನು ಇಲ್ಲಿ 6 ಬಾರಿಗೆ ಶಾಸಕನಾಗಿ ಇರೋದರ ಜೊತೆಯಲ್ಲಿ ಇಡೀ ಜಗತ್ತಿನ ಅನೇಕ ಗಣ್ಯರ ಜೊತೆಯಲ್ಲಿ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಭೇಟಿ ಮಾಡುವ ಅವಕಾಶಗಳು ಬಂದಿತ್ತು. ರಾಜ್ಯದ ದೇಶದ ಅನೇಕ ಗಣ್ಯರ ಹಿರಿಯರ ಜೊತೆಯಲ್ಲಿ ನನಗೆ ಅವಕಾಶ ಬಂದಿತ್ತು ಮಾತನಾಡೋದಕ್ಕೆ ಅವರ ಒಡನಾಟಕ್ಕೆ. ಈ ಸಂದರ್ಭದಲ್ಲಿ ಒಂದನ್ನು ನಿಮ್ಮ ಗಮನಕ್ಕೆ, ನಾವು ನಂಬಿಕೆಯಿಂದ ಬದ್ಧತೆಯಿಂದ ನಾವು ಸ್ವೀಕರಿಸಲೇಬೇಕಾದಂಥ ಒಂದು ಸಂಗತಿ ಅಂದರೆ, ಇಡೀ ಜಗತ್ತಿನ ಚಿತ್ರಣವನ್ನು ಇವತ್ತು ನಾವು ತಿರುಗಿ ನೋಡ್ತಾ ಇದ್ದರೆ, ಭಾರತದಂತಹ ಶ್ರೇಷ್ಠ ಒಂದು ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಸ್ಥೆ ಇನ್ನೊಂದು ಇಲ್ಲ ಅನ್ನೋದು ನಮಗೆ ಬಹಳ ಸ್ಪಷ್ಟವಾದ ಅರಿವು ನಮಗಿರಬೇಕು. ನಾನು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿ ನಮಗೆ ಯಾವ ಒಂದು ಭದ್ರವಾದಂಥ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ತಳಹದಿಯನ್ನು ಹಾಕಿಕೊಟ್ರು, ಅದರ ಆಧಾರದಲ್ಲಿ ಈ 75 ವರ್ಷ ನಾವು ದೇಶವನ್ನು ಮುನ್ನಡೆಸ್ಕೊಂಡು ಬಂದಿದ್ದೀದೆಯಲ್ಲ, ಇದು ಸಣ್ಣ ವಿಷಯ ಆಗಿರಲಿಲ್ಲ. ಇದು ಹರಿದು ಹಂಚು ಹೋಗಿದ್ದಂತಹ ಇಡೀ ಭಾರತದ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ, ರಾಜ್ಯಪ್ರಭುತ್ವದ ಆಡಳಿತದ ವ್ಯವಸ್ಥೆಯಲ್ಲಿ ಭಾರತವನ್ನು ಒಂದುಗೂಡಿಸ್ಕೊಂಡು ಈ ಏಕತೆ ಅಖಂಡತೆ ಸಮಗ್ರತೆ ರಕ್ಷಣೆ ಮಾಡಿಕೊಂಡು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಯಾರೂ ಕನಸು ಕಂಡಿರಲಿಲ್ಲ. ಆದರೆ ನಮ್ಮೆಲ್ಲರ ಹಿರಿಯರ ತ್ಯಾಗ ಬಲಿದಾನದ ಕಾರಣದಿಂದಾಗಿ, ಶ್ರೇಷ್ಠ ಸಂವಿಧಾನದ ಕಾರಣದಿಂದಾಗಿ ಭಾರತ ಇವತ್ತು ಜಗತ್ತು ಕರೆದು ಭಾರತದವರು ನೀವು ನಾಯಕತ್ವ ವಹಿಸ್ಕೊಳ್ಳಿ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ G20 ದೇಶದ ಅಧ್ಯಕ್ಷ ಸ್ಥಾನ ಕೊಟ್ಟಿರೋದನ್ನು ಇತ್ತೀಚಿನ ನಾವು ನೋಡಬಹುದು. ಇವತ್ತು ಈ ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿರೋದು ನಮ್ಮ ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಸ್ಥೆ. ತುರ್ತು ಪರಿಸ್ಥಿತಿ ಆ 2 ಅದೊಂದು ಕಾಲಾವಧಿಯನ್ನು ಬಿಟ್ಟರೆ ನಮಗೆ ಈ ವ್ಯವಸ್ಥೆ ಅತ್ಯಂತ ಶಕ್ತಿಶಾಲಿಯಾಗಿ ಇದೆ. ಹಾಗಾಗಿ ಈ ವ್ಯವಸ್ಥೆಯನ್ನು ದೋಷ ಇದೆ, ದೋಷ 108 ಇದೆ. ಆದರೆ ಇದಕ್ಕಿಂತಲೂ ಹೆಚ್ಚು ಉತ್ತಮ ವ್ಯವಸ್ಥೆಯನ್ನು ರೂಪಿಸೋದಕ್ಕೆ ನಾವು ಈ ದೋಷಗಳನ್ನು ನಿವಾರಿಸಿ, ಯಾವ ಕಾರಣದಿಂದ ಸಂವಿಧಾನದ ಆಶಯಗಳನ್ನು ಇನ್ನೂ ಜಾರಿಗೆ ತರಲಿಕ್ಕಾಗಲಿಲ್ಲ ಅನ್ನೋ ನೋವಿದೆಯೋ, ಅದನ್ನು ನಾವು ಬಹಳ ಜವಾಬ್ದಾರಿಯುತವಾಗಿ ಈ ಸದನದಲ್ಲಿರುವಂಥ ನಾವೆಲ್ಲರೂ ಒಂದು ಆ ಚಿಂತನೆಯನ್ನು ನಾವು ಮಾಡಲೇಬೇಕಾದಂಥ ಅನಿವಾರ್ಯತೆಗಳು ಇದೆ. 75 ವರ್ಷದ ಹಿಂದೆ ನಮಗೇನು ಬೇಕಿತ್ತು ಅದನ್ನು ನಮ್ಮ ಹಿರಿಯರು ಮಾಡಿದ್ದಾರೆ. ಆದರೆ ಮುಂದಿನ 75 ವರ್ಷದ ನಂತರ ನಮ್ಮನ್ನು ಸ್ಮರಿಸ್ಕೊಳ್ಬೇಕು ಅಂತಾದರೆ, ಈ ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಸ್ಥೆಗೆ ಶಕ್ತಿ ಕೊಡೋದಕ್ಕೆ ಈ ಸದನದಲ್ಲಿ ನಾವು ಕಾರಣೀಕರ್ತರ ಆಗಲೇಬೇಕು. ನಮ್ಮ ಜವಾಬ್ದಾರಿ ಅಂತ ಇದನ್ನು ಸ್ವೀಕರಿಸಿ ಅಂಗೀಕರಿಸ್ಕೊಳ್ಳೇಬೇಕು ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ನಾನು ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೇನೆ. ನಾನು ಹಿಂದೂ ಒಂದು ಸಲ ಮಾತನಾಡುವಾಗ ನಾನು ಹೇಳಿದ್ದೆ ನಿಮ್ಮೆಲ್ಲರಿಗೆ, ನಾವು ಆಯ್ಕೆ ಆಗುವ ಮುಂದೆ ನಮ್ಮ ಪಕ್ಷದ ಇಚ್ಛೆ ಏನಿದೆಯೋ, ನಮ್ಮ ಕ್ಷೇತ್ರದ ಜನರ ಇಚ್ಛೆ ಏನಿದೆಯೋ, ಆ ಭಗವಂತನ ಇಚ್ಛೆ ಏನಿದೆಯೋ ಗೊತ್ತಿಲ್ಲ ನಮಗೆ. ನಾವು ಯಾರ್ಯಾರು ಆಯ್ಕೆಯಾಗಿ ಬರ್ತೀವೋ ಬರೋದಿಲ್ಲೋ ಅಂತ ನಾನಂತೂ ಶುಭ ಹಾರೈಸ್ತೀನಿ. 224+1 ಬರಬೇಕು ಅಂತ, ಆದರೆ +1 ಬರೋ ಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ 224 ಅಂತೂ ನಾವು ಬರಲೇಬೇಕು. ಈಗಿದ್ದಾರೆ ಅವರು, ಮುಂದಿನ ದಿನಗಳಲ್ಲಿ ಇರೋದಿಲ್ಲ ಅಂತ ಅವರು ಮಾತನಾಡುವಾಗ ಹೇಳಿದ್ದಾರೆ. ನಾವೆಲ್ಲರೂ ಆರಿಸಿ ಬರಬೇಕು ಅಂತ ನಾನು ಬಯಸ್ತೇನೆ. ಎಲ್ಲರೂ ಅದೇ ಬಯಸಿದ್ದಾರೆ ಅಂದ್ರೆ ನಾವು ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲಿ ಇರ್ತೀವಿ ಅಂತ ಅದ್ರ ಅರ್ಥ ಸುಧಾಕರ್ ಅವರು ಕೇಳಿದ್ದು. ಹಾಗೆ ನಾವೆಲ್ಲರೂ ಆರಿಸಿ ಬರಬೇಕು ಅಂತ. ಆದ್ರೆ ನಾನು ಹೇಳದಂತೆ ನಮ್ಮ ಪಕ್ಷದ ಅಭಿಪ್ರಾಯ ಏನಿದೆಯೋ ಗೊತ್ತಿಲ್ಲ, ನಮ್ಮ ಕ್ಷೇತ್ರದ ಜನರ ಅಭಿಪ್ರಾಯ ಏನಿದೆಯೋ ಇಲ್ಲೋ ಗೊತ್ತಿಲ್ಲ, ಆ ಭಗವಂತನ ಇಚ್ಛೆ ಏನಿದೆಯೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಏನಾದರೂ ಆಗಿ ನಾವೆಲ್ಲ ಆರಿಸಿ ಬರಬೇಕು ಅನ್ನುವಂಥದ್ದು ಏನಿದೆ ಇದೆಲ್ಲವೂ ಸರಿ, ನಾವು ಗೆಲ್ಲಬೇಕು. ಆದರೆ ಗೆಲ್ಲೋದು ನಾನೊಬ್ಬ ಶಾಸಕನಾಗಿ ನನ್ನ ವೈಯಕ್ತಿಕ ಅಥವಾ ನನ್ನ ಕ್ಷೇತ್ರದ ಕೆಲಸಕ್ಕಷ್ಟೇ ಸೀಮಿತವಾಗಿ ಅಲ್ಲ. ನಾವು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಶಕ್ತಿ ಕೊಡೋರು ಅನ್ನುವಂಥ ವಿಶಾಲ ದೃಷ್ಟಿಕೋನದ ಭಾವನೆ ನಮಗೆ ಬೇಕೇ ಬೇಕು. ಹಾಗಾಗಿ ನಾವು ಆ ಭಾವನೆಯನ್ನು ಬಲಗೊಳಿಸ್ಕೊಳ್ಬೇಕು. ಇದು ನಿಮಗೆ ಮಾತ್ರ ಅಂತಲ್ಲ, ಮುಂದೆ ಬರೋವರಿಗೂ ಹಿನ್ನೆಲೆಯಲ್ಲಿಯೂ ಹೇಳ್ತೇನೆ. ಕೇವಲ ತಾತ್ಕಾಲಿಕವಾಗಿ ಒಬ್ಬ ಶಾಸಕರಾಗಿ ನಾವು ಕೆಲಸ ಮಾಡಿ ಹೋದ್ವಿ ಅನ್ನೋ ಸಮಾಧಾನ ನಾವು ಪಡೋದಕ್ಕಿಂತಲೂ ಈ ವ್ಯವಸ್ಥೆಗೆ ಶಕ್ತಿ ಕೊಡೋದಕ್ಕೆ ಏನು ಬೇಕೋ ಆ ಪ್ರಯತ್ನ ಮಾಡಿದ್ದೀವಿ ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿ ಬೆಳಿಬೇಕು. ಅದಕ್ಕೆ ಬೇಕಾದಂಥ ಪ್ರಯತ್ನ ಆಗಬೇಕು ಅನ್ನೋದನ್ನು ಹೇಳ್ತಾ ನಾನು ನಮ್ಮೆಲ್ಲ ಕ್ಷೇತ್ರದ ಜನತೆಗೆ ನಾವೆಲ್ಲರೂ ಧನ್ಯವಾದ ಸಲ್ಲಿಸಲೇಬೇಕು. ಯಾಕೆಂದರೆ ನಮ್ಮನ್ನು ಈ ಎತ್ತರ ಎತ್ತರಕ್ಕೆ ನಮ್ಮ ಕ್ಷೇತ್ರದ ಜನ ಬೆಳೆಸಿದ್ದಾರೆ.
ಬೆಳೆಸಿದ್ದಾರೆ, ನಮ್ಮ ಪಕ್ಷ ಬೆಳೆಸಿದೆ, ನಮ್ಮೆಲ್ಲ ಹಿರಿಯರು ಬೆಳೆಸಿದ್ದಾರೆ. ಹಾಗಾಗಿ ಅದನ್ನೆಲ್ಲ ಅಭಿನಂದಿಸಲೇಬೇಕು. ಆದರೆ ವ್ಯವಸ್ಥೆಗೆ ಶಕ್ತಿ ಕೊಡೋದಕ್ಕೆ ಬೇಕಾದಂಥ ಪ್ರಯತ್ನ ಅನೇಕ ಹಿರಿಯರು ಏನು ಮಾಡಿದ್ದಾರೋ ಅದನ್ನು ನಾವು ಸಹ ಮಾಡೋದಕ್ಕೆ ಸಂಕಲ್ಪಿತರಾಗಬೇಕು ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ನಾನು ಈ ಚುನಾವಣಾ ಸುಧಾರಣಾ ವಿಷಯದಲ್ಲಿ ಏನು ಸಂವಾದ ಕಾರ್ಯಕ್ರಮ ಮಾಡ್ತಿದ್ದೇನೆ ಅದರೊಳಗೆ ಹೇಳ್ತಾ ಇರುವಂಥ ಒಂದು ಮಾತು ನಿಮಗೆ ಹೇಳಲೇಬೇಕು ನಾನು. ಯಾಕೆಂದರೆ ನಮ್ಮ ಶಾಸಕಾಂಗ ಮಾತ್ರ ಅಲ್ಲ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾ ರಂಗಗಳನ್ನು ಒಳಗೊಂಡಂತೆ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಆದರ್ಶ ಮೌಲ್ಯಗಳು ಕಳೆಗುಂತಾ ಇದೆ. ನಮ್ಮನ್ನು ಮಾಧ್ಯಮಗಳು ಅತಿ ಹೆಚ್ಚು ತೋರಿಸಿ ನಾವೇ ವಿಲನ್ ಅನ್ನುವಂಥ ಇಂಪ್ರೆಷನ್ನ ತರೋದಕ್ಕೆ ಪ್ರಯತ್ನ ಮಾಡಿರಬಹುದು. ಆದರೆ ಯಾವ ಕ್ಷೇತ್ರವನ್ನು ಅವಲೋಕನ ಮಾಡಿದರೆ ಯಾವ ಕ್ಷೇತ್ರವೂ ಹೊರತಿಲ್ಲ, ಆದರ್ಶ ಮೌಲ್ಯಗಳ ಅಧಪತನ ನಮಗಿಂತಲೂ ಹೆಚ್ಚು ವೇಗವಾಗಿ ಬೇರೆ ಬೇರೆ ಕಡೆಯಲ್ಲಿ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ನಮಗೆ ಜನರ ಚೆಕ್ ಆ್ಯಂಡ್ ಬ್ಯಾಲೆನ್ಸಾರು ಇದೆ, ಆದರೆ ಉಳಿದ ಕ್ಷೇತ್ರಗಳು ಏನಾಗಿದೆ ಅನ್ನೋದನ್ನು ನೋಡಿದರೆ, ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡಿದರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ನಾವೆಲ್ಲರೂ ಈ ಕುರಿತಂತೆ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಕೇವಲ ನಾವಲ್ಲ, ನಾವು ಅಧಿಕಾರಿ ವರ್ಗ ಇರ್ಬೋದು, ಮಾಧ್ಯಮ ವರ್ಗ ಇರ್ಬೋದು, ನಮ್ಮ ಮುಂದೆ ಇರುವಂಥ ನ್ಯಾಯಾಂಗ ಇರ್ಬೋದು, ಉಳಿದ ಎಲ್ಲ ವ್ಯವಸ್ಥೆ ನಾನು ಬಿಡಿಸಿ ಹೇಳೋದಕ್ಕೆ ಹೋಗೋದಿಲ್ಲ. ಇವತ್ತು ಮೆಡಿಕಲ್ ಪ್ರೊಫೆಷನ್ನಿಂದ ಹಿಡಿದು ಇವತ್ತು ಸಾಮಾನ್ಯ ವಿಷಯಗಳ ತನಕ ಆಗಿರೋ ಕಷ್ಟ ನೋವುಗಳನ್ನು ನಾವು ನೋಡ್ಬೋದು. ಹಾಗಾಗಿ ಈ ಸಂಗತಿಗಳ ಬಗ್ಗೆ ನಾವು ಯೋಚಿಸಲೇಬೇಕು, ಈ ಆತ್ಮಾವಲೋಕನ ಸಭೆಗಳನ್ನು ನಾವು ಮಾಡಿಕೊಳ್ಳಲೇಬೇಕು. ಅದಕ್ಕೆ ಉಳಿದ ಕ್ಷೇತ್ರಗಳನ್ನು ಅಪೇಕ್ಷೆ ಪಡೋಣ, ಅವರು ಎಲ್ಲ ಈ ರೀತಿ ಒಳ್ಳೆಯದನ್ನು ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಲಿ. ಆದರೆ ನಾವು ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಮೇಲ್ಪಂಕ್ತಿಯನ್ನು ಹಾಕ್ಕೊಡೋದಕ್ಕೆ ನಾವು ಜವಾಬ್ದಾರರಾಗಲೇಬೇಕು. ನಾವು ಸರ್ಕಾರದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದೀವಿ, ಮಾಡ್ತೀವಿ, ಈ ನಂಬಿಕೆಗಳು ಹೆಚ್ಚಾಗಬೇಕು ಮತ್ತು ಅದನ್ನು ಮಾಡಬೇಕು. ಆದರೆ ಸಮಾಜ ಬಯಸ್ತಾ ಇರುವಂಥ ಮೇಲ್ಪಂಕ್ತಿಯನ್ನು ಹಾಕ್ಕೊಳ್ಳೋದಕ್ಕೆ ನಾವು ಜವಾಬ್ದಾರ ಆಗದೆ ಹೋದರೆ ಎಲ್ಲೋ ಒಂದು ಕಡೆಯಲ್ಲಿ ಜನರ ಭಾವನೆ ಆಕ್ರೋಶಕ್ಕೆ ಅದು ತಿರುಗುತ್ತೆ. ಹಾಗಾಗದೇ ಇರುವಂಥ ಪ್ರಯತ್ನವನ್ನು ಮಾಡಬೇಕು. ಸಮಾಜದಲ್ಲಿ ಎಷ್ಟು ಒಳ್ಳೆಯ ಕೆಲಸ ಮಾಡುವಂಥ ಸಂಘ ಸಂಸ್ಥೆಗಳಿದೆ, ವ್ಯಕ್ತಿಗಳಿದ್ದಾರೆ, ನಾವು ಅವರನ್ನೆಲ್ಲ ನೋಡಿದರೆ ನಮ್ಗೆ ಹೆಮ್ಮೆ ಆಗುತ್ತೆ. ನಾವು ಸರ್ಕಾರ ಮಾಡೋದೇನು, ನಮ್ಮಷ್ಟೇ ಪರಿಣಾಮಕಾರಿಯಾಗಿ ಮಾನವೀಯ ದೃಷ್ಟಿಕೋನದಿಂದ ಜನರ ಒಂದು ಏಳಿಗೆಗೋಸ್ಕರವಾಗಿ, ಕಷ್ಟ ಸುಖಕ್ಕೋಸ್ಕರವಾಗಿ ದುಡಿಯುವಂಥ ಸಮಾಜದ ಅನೇಕ ಶಕ್ತಿಗಳಿದೆ, ಸಂಘ ಸಂಸ್ಥೆಗಳಿದ್ದಾರೆ, ವ್ಯಕ್ತಿಗಳಿದ್ದಾರೆ. ನಾವು ಅವರನ್ನು ಪ್ರೋತ್ಸಾಹಿಸಬೇಕು ಮತ್ತು ಅದು ಮಾಧ್ಯಮದ ಅಥವಾ ಇತ್ಯಾದಿ ಚಟುವಟಿಕೆಗಳ ಮೂಲಕ ಅದು ಗೌರವಕ್ಕೆ ಪಾತ್ರರಾಗಬೇಕು. ಅದು ಆಗುವಂತೆ ಈ ಸದಭಿರುಚಿಯನ್ನು ಬೆಳೆಸೋದಕ್ಕೆ ಬೇಕಾದಂಥ ಪ್ರಯತ್ನಗಳು ಅದು ಆಗಲೇಬೇಕು. ವಿಶೇಷವಾಗಿ ಮಾಧ್ಯಮಗಳು ನಮಗೆ ಇವತ್ತು ಜನರಲ್ಲಿ ಯಾವ ಅಭಿಪ್ರಾಯಗಳನ್ನು ಮೂಡಿಸ್ತಾ ಇದೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ, ಯಾಕಂದರೆ ದಿನ ಬೆಳಗ್ಗೆ ಪೇಪರು ಟಿ ವಿ ಓದೇ ಓದ್ತೀವಿ. ಆದರೆ ಯಾವ ಸದಭಿರುಚಿಗಳನ್ನು ಹೆಚ್ಚಿಸಲೇಬೇಕು ಸಮಾಜದ ಜನಜೀವನದಲ್ಲಿ ಒಳಿತಾಗೋದಕ್ಕೆ ಅನ್ನೋದನ್ನು ನಾವು ಇನ್ನಷ್ಟು ಹೆಚ್ಚು ಯೋಚಿಸಬೇಕು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ರಾಜಕೀಯ ಪಕ್ಷಗಳು ಬಹಳ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಆಯ್ಕೆ ಆದ ನಂತರ ಅದು ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಇರ್ಬೋದು, ಇಲ್ಲಿ ಇರ್ಬೋದು, ಆಯ್ಕೆ ಆದ ಜನಪ್ರತಿನಿಧಿಗಳಿಗೆ ಆಡಳಿತ ವ್ಯವಸ್ಥೆಯ ಅಥವಾ ಈ ಸಮಾಜದ ರಾಷ್ಟ್ರದ ಜವಾಬ್ದಾರಿಯ ಅರಿವನ್ನು ಮೂಡಿಸೋ ಪ್ರಯತ್ನಗಳನ್ನು ಮಾಡದೆ ಹೋದರೆ ಕೇವಲ ಸ್ವಾರ್ಥದಲ್ಲಿ ಆಯ್ಕೆಯಾದ ಜನಪ್ರತಿನಿಧಿಗಳು ಇದ್ದು ಸಮಾಜದ ಹಿತ ಇನ್ನಷ್ಟು ಹೆಚ್ಚು ನಿರ್ಲಕ್ಷ್ಯ ಆಗುವಂಥ ಸ್ಥಿತಿಗಳು ಬರಬಾರ್ದು. ಅದು ಬರಬಾರ್ದು ಅಂದರೆ ರಾಜಕೀಯ ಪಕ್ಷಗಳು ಅದಕ್ಕೆ ಜವಾಬ್ದಾರರಾಗಲೇಬೇಕು. ನಾನು ರಾಜಕೀಯ ಪಕ್ಷದಲ್ಲಿರೋವನೇ, ನಾನು ನಿಮ್ಮ ಹಾಗೆ ಜನಪ್ರತಿನಿಧಿಗಳಾದವನೇ. ನನಗೆ ಇದನ್ನು ನಾನು ಹೇಳ್ತಾ ಇರುವಾಗ ಇದನ್ನು ಜಾರಿಗೆ ತರೋದಕ್ಕೆ ಕಷ್ಟ ಸುಖಗಳು ಏನು ಅನ್ನೋದು ನನಗೆ ಅರಿವಿದೆ. ಆ ವ್ಯಾವಹಾರಿಕ ಜ್ಞಾನ ಇಲ್ಲದೆ ನಾನು ಇದನ್ನು ಮಾತನಾಡ್ತಾ ಇಲ್ಲ. ಆದರೆ ಈ ವ್ಯವಸ್ಥೆಯನ್ನು ಭವಿಷ್ಯದಲ್ಲಿ ನಾವು ಜವಾಬ್ದಾರಿಯುತವಾಗಿ ಮುಂದುವರಿಸಬೇಕು ಅಂತಾದರೆ ರಾಜಕೀಯ ಪಕ್ಷಗಳು ಭಾಳ ದೊಡ್ಡ ಹೊಣೆಗಾರಿಕೆಯನ್ನು ನಿರ್ವಹಿಸಬೇಕಾಗತ್ತೆ. ನಾನು ಕೇವಲ MLAಗಳ ಚುನಾವಣೆಗೆ ಮಾತ್ರ ಇದನ್ನು ಹೇಳ್ತಿದ್ದೀನಿ ಅಂತಲ್ಲ, ಎಲ್ಲ ವ್ಯವಸ್ಥೆಯಲ್ಲಿ ಅಥವಾ ಆಯ್ಕೆಯಾದ ಸಂದರ್ಭದಲ್ಲಿಯೂ ಸಹ ಅವರು ನಿರ್ವಹಿಸಬೇಕಾದ ಅನೇಕ ಸಂಗತಿಗಳಿದೆ. ನಾನು ಅದರ ವಿವರಗಳಿಗೆ ಹೋಗೋದಿಲ್ಲ. ಈಗಾಗಲೇ ನಾನು ನನ್ನ ಅನೇಕ ಮಾತುಗಳನ್ನು ಹೇಳದಂತೆ ನಾವು ನಮ್ಮ ಒಟ್ಟಾರೆ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರ ಶಿಕ್ಷಣದ ಕಾರಣದಿಂದಾಗಿ, ವ್ಯವಸ್ಥೆ ಕಾರಣದಿಂದಾಗಿ ನಮಗೆ ದೇಶ ಮೊದಲು ಅಂತ ಆಗಲೇ ಇಲ್ಲ. ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಸಮಸ್ಯೆ ಅನುಭವಿಸಿರೋದು ನಾವು. ನಮ್ಗೆ ಯಾರಿಗೂ ದೇಶ ಮೊದಲು ಅಂತ ಅನಿಸೇ ಇಲ್ಲ.
ನಮಗೆ ನಾವೇ ದೊಡ್ಡವರು ಅಂತ ಅನಿಸ್ತೋ, ನಮ್ಮ ನಮ್ಮ ಜಾತಿ ದೊಡ್ಡದು ಅಂತ ಅನಿಸ್ತೋ, ನಮ್ಮ ಉಪಜಾತಿ ದೊಡ್ಡದು ಅಂತ ಅನಿಸ್ತೋ, ನಮ್ಮ ನಮ್ಮ ನಾವು ಇರುವಂಥ ಭೌಗೋಳಿಕ ಪ್ರದೇಶ ದೊಡ್ಡದು ಅಂತ ಅನಿಸ್ತು, ಗಡಿಗಳು ದೊಡ್ಡದು, ನೀರು ದೊಡ್ಡದು, ನಮಗೆ ಏನೇನು ಭೇದ ಭಾವ ನಮ್ಮಲ್ಲಿ ಉಂಟು ಮಾಡೋದಕ್ಕೆ ಸಾಧ್ಯ ಇದೆಯೋ ಅದೆಲ್ಲವೂ ಬೆಳೆದು ನಾವು ಈ ದೇಶದ ಜವಾಬ್ದಾರಿಯುತವಾದಂಥ ಪ್ರಜೆಗಳು ಅನ್ನುವಂತಹ ವಿಶಾಲ ದೃಷ್ಟಿಕೋನ ಬೆಳೆಯೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ನಮ್ಮನ್ನು ಒಡೆದು ನಮ್ಮನ್ನು ಸ್ವಾರ್ಥಕ್ಕೋಸ್ಕರವಾಗಿ ಇನ್ಯಾರೋ ದುರುಪಯೋಗ ಪಡಿಸ್ಕೊಂಡಿರೋ ಶಕ್ತಿಗಳನ್ನು ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನೋಡಿರೋದಷ್ಟೇ ಅಲ್ಲ, ಸ್ವಾತಂತ್ರ್ಯ ನಂತರದಲ್ಲೂ ಆ ರೀತಿಯ ಶಕ್ತಿಗಳು ಕೆಲಸ ಮಾಡಿರ್ತಾ ಇರೋದನ್ನು ನೋಡಿದ್ದೇವೆ. ಆದರೆ ಇದೆಲ್ಲದಕ್ಕೂ ಮಿಗಿಲಾಗಿ ನಮ್ಮೆಲ್ಲರಲ್ಲಿ ದೇಶ ಮೊದಲು ಅನ್ನುವಂತಹ ಈ ಜಾಗೃತಿ ಬರಲೇಬೇಕು. ಅದು ನಮ್ಮ ಶಿಕ್ಷಣದಿಂದ ಬರಬೇಕು, ಸಮಾಜದ ನಮ್ಮೆಲ್ಲ ವ್ಯವಸ್ಥೆಯ ಕಾರಣದಿಂದ ಬರಬೇಕಾಗಿದೆ. ನಾನು ಇದೆಲ್ಲದೂ ಬರಬೇಕು ಅಂದರೆ ಸಹಜವಾಗಿ ಆಗೋದಿಲ್ಲ. ನಂಗೆ ಮಾಧುಸ್ವಾಮಿಯವರು ಮತ್ತು ಮುಖ್ಯಮಂತ್ರಿಗಳು ಅವ್ರು ಮಾತನಾಡುವಾಗ ಬಹಳ ಒಂದು ಮಾತನ್ನು ಹೇಳಿದರು, ತಾವು ಯು ಟಿ ಖಾದರ್ ಅವರು ಅದರ ಉಲ್ಲೇಖ ಮಾಡಿದರು. ಅದರೊಳಗೆ ನಮ್ಮದು ವಿವೇಕಾನಂದರು ಹೇಳಿರೋ ಮಾತುಗಳು ಒಂದು ಬಂತು. ನಾವು ಅಂತಿಮವಾಗಿ ಎಲ್ಲಿಗೆ ಹೋಗಬೇಕು ಅಂದರೆ, ನಾವು ಕರ್ನಾಟಕದವರಾಗಿ ಬಸವಣ್ಣನವರ ಅನುಭವ ಮಂಟಪದ ಜನರಾಗಿ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಬುನಾದಿಯನ್ನು ಹಾಕಿಕೊಟ್ಟಿರುವಂಥ 12ನೇ ಶತಮಾನದ ಆ ಹಿನ್ನೆಲೆ ಉಳ್ಳವರಾಗಿ ನಾವು ಮುಂದೆ ಎಲ್ಲಿ ಹೋಗಬೇಕು? ಆ ಅನುಭವ ಮಂಟಪವನ್ನು ನಾವು ಇಲ್ಲಿ ಕಾಣುವಂತೆ ಆಗಬೇಕು. ಮೈಸೂರು ರಾಜರು ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆ ಬರೋಕ್ಕಿಂತ ಮೊದಲು ಆ ರಾಜವ್ಯವಸ್ಥೆಯಲ್ಲಿ ಹೇಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ತರಬಹುದು ಅನ್ನೋದನ್ನು ತೋರಿಸಿಕೊಟ್ಟಿರುವಂಥವ್ರು ನಮಗೆ, ನಾವು ಆ ಹಿನ್ನೆಲೆಯವರು. ಹಾಗಾಗಿ ನಿಮ್ಮಲ್ಲಿ ಅಪೇಕ್ಷೆ ಪಡೋದು ಏನು ಅಂದರೆ, ನಾವು ಸರ್ಕಾರದ ಆಗುಹೋಗುಗಳ ಬಗ್ಗೆ ಸದನದಲ್ಲಿ ಚರ್ಚಿಸಲೇಬೇಕು, ಅದರ ಬಗ್ಗೆ ಯಾವ ಭಿನ್ನಾಭಿಪ್ರಾಯ ಇಲ್ಲ. ನಾವು ಜನರ ಧ್ವನಿ ಆಗಲೇಬೇಕು, ಜನಕ್ಕೆ ಬೇಕಾದ್ದನ್ನು ನೀಡಲೇಬೇಕು. ಆದರೆ ಅದಕ್ಕಿಂತಲೂ ಇನ್ನಷ್ಟು ಹೆಚ್ಚು ಮುಂದುವರೆದು ನಾನು ನಮ್ಮ ನಮ್ಮೆಲ್ಲರ ಜೀವನದ ಒಂದು ಸಾರ್ಥಕತೆಯನ್ನು ಕಾಣೋದಕ್ಕೆ ಬೇಕಾದಂತಹ ವಿವೇಕಾನಂದರು ಹೇಳಿರುವಂತಹ ಆಧ್ಯಾತ್ಮಿಕ ತಳಹದಿಯನ್ನು ನಾವು ಭದ್ರಪಡಿಸ್ಕೊಳ್ಳೇಬೇಕು. ಯಾರಿಗೆ ಆಧ್ಯಾತ್ಮಿಕ ತಳಹದಿಯ ಭದ್ರತೆ ಇಲ್ಲವೋ ಅವರು ಯಾವುದ್ರೊಳಗೂ ಯಶಸ್ಸಾಗೋದು ಕಷ್ಟ ಅಂತ ನಮ್ಮೆಲ್ಲ ಹಿರಿಯರು ಅನುಭವಿಗಳು ಹೇಳಿರೋದಿದೆ. ಹಾಗಾಗಿ ನಾವು ಆಧ್ಯಾತ್ಮಿಕ ತಳಹದಿಯ ಭದ್ರ ಬುನಾದಿಯನ್ನು ಹಾಕ್ಕೊಳ್ಳೋದಕ್ಕೆ ನಾವು ನಮ್ಮನ್ನು ತೊಡಗಿಸ್ಕೊಳ್ಳೇಬೇಕು. ಯಾರು ಆ ಒಂದು ದೃಷ್ಟಿಯಿಂದ ನಾವು ನಮ್ಮ ಬದ್ಧತೆಯನ್ನು ರೂಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಯಾಕೆಂದರೆ ನಮಗೆಲ್ಲ ಗೊತ್ತೇ ಇದೆ, ನಾವೆಲ್ಲ ಅದ್ವೈತ ಸಿದ್ಧಾಂತವನ್ನು ನಂಬಿ ಬಂದಂಥವ್ರು. ಅದರೊಳಗೆ ನಮಗೆಲ್ಲ ಗೊತ್ತಿದ್ದಂತೆ ಈ ಸೃಷ್ಟಿ ಹೇಗಾಗಿದೆಯೋ ಅದು ಎಲ್ಲದಕ್ಕೂ ಕಾರಣ ಇದೆ ಆಸಕ್ತಿ. ಹಾಗಾಗಿ ಇಲ್ಲಿ ಏನೇನು ಆಗಿದೆಯೋ ನಮ್ಮ ಪೂರ್ವಜರು ಋಷಿಮುನಿಗಳು ಅದನ್ನೇ ಕಂಡುಹಿಡಿದು ಹೇಳಿರೋದು, ಜಗತ್ತಿಗೆ ಭಾರತ ಶ್ರೇಷ್ಠ ಆಗಿದ್ದು ಆರ್ಥಿಕ ಕಾರಣದಿಂದ ಅಥವಾ ಸೈನಿಕ ಕಾರಣದಿಂದ ಅಲ್ಲ, ಜ್ಞಾನದ ಕಾರಣದಿಂದ. ಹಾಗಾಗಿ ಆ ಜ್ಞಾನದ ಕಾರಣದಿಂದ ಅನ್ನೋದು ನಮಗೆ ಗೊತ್ತಿರುವಾಗ ನಾವು ಆ ಜ್ಞಾನದ ಮೂಲಕ್ಕೆ ಹೋಗಲೇಬೇಕಾದಂಥ ಅಗತ್ಯತೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಲ್ಲಾಂದರೆ ಈ ಜೀವನ ಶೈಲಿ, ಈಗ ನಂಬಿರುವಂತಹ ಈ ಒಂದು ಮೇಲ್ನೋಟದ ಸೂಪರ್ಫಿಷಿಯಲ್ ಕೆಲವು ಸಂಗತಿಗಳನ್ನೇ ನಾವು ಹೀಗೆ ಮುಂದುವರಿಸಿದರೆ ಮನುಷ್ಯ ಜೀವನವಾಗಿಯೂ ನಾವು ಸಾರ್ಥಕವಾಗಿ ನಮ್ಮನ್ನು ನಾವು ಆ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮಗೆಲ್ಲ ಗೊತ್ತಿದ್ದಂತೆ ಆ ಶಕ್ತಿ ಎಲ್ಲರಲ್ಲೂ ಏನಿದೆ, ಆ ಭಗವಂತನ ಶಕ್ತಿ, ಅದು ಪರಮಾತ್ಮ ಅಂತ ಹೇಳ್ತೀವಿ, ಆತ್ಮ ಅಂತ ಹೇಳ್ತೀವಿ, ನಾವು ಏನೇನು ಹೇಳ್ತೀವೋ ಅದು ಸಹಜವಾಗಿ ಈ ಕಾಮಕ್ರೋಧ ಮದ ಮತ್ಸರಾದಿಗಳ ಕಾರಣದಿಂದ, ನಮ್ಮ ಪೂರ್ವಜನ್ಮದ ಆ ಒಂದು ಕರ್ಮದ ಫಲದಿಂದ ನಾವೀಗೇನು ಅನುಭವಿಸಬೇಕಾಗತ್ತೆ ಅದು ಎಲ್ಲವೂ ದೂರವಾಗಿ ನಾವು ಒಳ್ಳೆ ಸತ್ಸಂಗದಲ್ಲಿ ಇರುವಂಥ ಪ್ರಯತ್ನವನ್ನು ಮಾಡಲೇಬೇಕು. ಎಲ್ಲಿ ಸತ್ಸಂಗ ಇರೋದಿಲ್ವೋ ಅಲ್ಲಿ ಒಳ್ಳೆಯದಾಗೋದಕ್ಕೆ ಸಾಧ್ಯ ಇಲ್ಲ. ಆ ಸತ್ಸಂಗಗಳ ಚಟುವಟಿಕೆಗಳನ್ನು ನಡೆಸೋ ಕೇಂದ್ರ ನಮ್ಮ ಪವಿತ್ರ ಪ್ರಜಾಪ್ರಭುತ್ವದ ದೇಗುಲ ಈ ವಿಧಾನಸಭೆಗಳಾಗಬೇಕು. ಇಲ್ಲಿ ಆ ಸತ್ಸಂಗದ ಭಾವನೆಯಿಂದ ನಡಿಬೇಕು. ಕೇವಲ ರಾಜಕೀಯ ಚಟುವಟಿಕೆಗಳನ್ನು ಅಷ್ಟೇ ನಾವು ಕಣ್ಮುಂದೆ ಇಟ್ಟುಕೊಂಡು ಇವತ್ತು ಈ 21ನೇ ಶತಮಾನದ ಈ ಸಂದರ್ಭದಲ್ಲೂ 75 ವರ್ಷ ಸ್ವಾತಂತ್ರ್ಯ ಬಂದ ಆದಮೇಲೂ ನಾವು ನಮ್ಮ ವಿಶಾಲ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಳೋದಕ್ಕೆ ಮುಂದಾಗಿಲ್ಲ ಅಂದರೆ ನಮಗೆ ಅಕ್ಷಮ್ಯ ಅಪರಾಧ ಆಗತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಈ ರೀತಿಯ ಕೆಲವು ವಿಚಾರಗಳನ್ನು ಸಹ ನಾವು ಮಾಡೋದಕ್ಕೆ ಮುಂದಾಗಬೇಕು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಾನು ಸಮಯದ ಕಾರಣದಿಂದ ಇನ್ನೂ ಹೆಚ್ಚು ಹೇಳೋದಕ್ಕೆ ಈಗಾಗಲೇ ಸಾಕಷ್ಟು ಸಮಯ ಆಗಿಬಿಟ್ಟಿದೆ, ನನಗೆ ಗೊತ್ತಿದೆ ಹೆಚ್ಚಾಗಿದೆ ಸಮಯ ಅಂತ. ತಾವುಗಳು ಸದನದಲ್ಲಿ ನನಗೆ ಸಭಾಧ್ಯಕ್ಷನಾಗಿ ನೀವು ಚಟುವಟಿಕೆಯನ್ನು ನಡೆಸ್ಕೊಡೋದಕ್ಕೆ ಯಾವ ರೀತಿಯ ಸಹಕಾರ ಕೊಟ್ಟಿದ್ದೀರಿ ಅನ್ನುವಂಥದ್ದು ನನಗೆ ಗೊತ್ತಿದೆ.
ಆದರೆ ಪೂರ್ಣ ನಿಮ್ಮೆಲ್ಲರ ಸಹಕಾರದಿಂದ ಬಹಳ ಸಮರ್ಥವಾಗಿ ನಾನು ನಮ್ಮ ಸಭಾಧ್ಯಕ್ಷ ಸ್ಥಾನವನ್ನು ನಡೆಸಿದ್ದೀನಿ. ನಾನೇನಾದ್ರು ಚೆನ್ನಾಗಿ ನಡೆಸಿದ್ದೀನಿ ಅಂತ ನೀವು ಮಾತಾಡಿದರೆ, ಉಳಿದವರು ಯಾರಾದರೂ ಮಾತನಾಡಿದರೆ, ಅದಕ್ಕೆ ಕಾರಣ ಅಂದರೆ ನೀವೇ, ಈ ಸದನದಲ್ಲಿರುವಂಥ ಸದಸ್ಯರು ನೀವೇ. ನಿಮಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ನಿಮ್ಮಗಳ ಒಳ್ಳೆಯ ಒಂದು ಭಾಗವಹಿಸುವಿಕೆ ಕಾರಣದಿಂದ ಅದು ನಾನು ಈ ಸಭಾಧ್ಯಕ್ಷ ಸ್ಥಾನವನ್ನು ಚೆನ್ನಾಗಿ ನಡೆಸಿದ್ದೀನಿ ಅನ್ನೋದಕ್ಕೆ ಕಾರಣ ಆಗಿದೆ. ನಿಮಗೆ ಧನ್ಯವಾದ ಸಲ್ಲಿಸ್ತೇನೆ. ನಾನು ಆಡಳಿತ ಪಕ್ಷ, ಪ್ರತಿಪಕ್ಷಗಳು, ಆಡಳಿತ ಪಕ್ಷದಲ್ಲಿ ಹಿಂದೆ ಯಡಿಯೂರಪ್ಪನವರಾದಾಗಿರಲಿ, ಈಗ ಬಸವರಾಜ ಬೊಮ್ಮಾಯಿ ಅವರಾದಾಗಿರಲಿ, ಅವರಂತೂ ಅತ್ಯುತ್ತಮವಾದ ರೀತಿಯಲ್ಲಿ ಒಂದು ನೇತೃತ್ವವನ್ನು ಕೊಟ್ಟಿದ್ದಾರೆ ಈ ಸದನಕ್ಕೆ. ಅವರ ಜೊತೆಯಲ್ಲಿ ಎಲ್ಲ ಸಚಿವರು ಇರ್ಬೋದು, ಪ್ರತಿಪಕ್ಷದಲ್ಲಿ ಸಿದ್ದರಾಮಯ್ಯನವರು ಹಿರಿಯ ಅನುಭವವನ್ನು ಪಡೆದಂಥವ್ರು, ಅವರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಇರ್ಬೋದು, ರಮೇಶ್ ಕುಮಾರ್ ಇರ್ಬೋದು, ಎಚ್ ಕೆ ಪಾಟೀಲ್ ಇರ್ಬೋದು, ರಾಮಲಿಂಗಾರೆಡ್ಡಿ ಅವರು, ಅಲ್ಲಿ ಕುಮಾರಸ್ವಾಮಿ ಅವರು, ರೇವಣ್ಣ ಅವರು, ಎಷ್ಟು ಜನ ಹಿರಿಯರ ಸಾಲುಗಳಿದೆ. ಅವರೆಲ್ಲರ ಸಹಕಾರ, ಅವರೆಲ್ಲರ ಕಾಲಕಾಲಕ್ಕೆ ಅವರು ಕೊಟ್ಟಿರುವಂಥ ಸಲಹೆ ಸೂಚನೆಗಳು ಈ ಸದನವನ್ನು ಚೆನ್ನಾಗಿ ನಡೆಸೋದಕ್ಕೆ ಕಾರಣ ಆಗಿದೆ. ಯಾರ್ದಾದ್ರು ಹೆಸರು ಬಿಟ್ಟಿದ್ದಿದ್ರೆ ಅನ್ಯಥಾ ಭಾವಿಸಬಾರ್ದು. ಎಲ್ಲರೂ ಸಹ ಬಹಳ ಒಳ್ಳೆಯ ಸಲಹೆಯನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ ನಮ್ಮ ಶಾಸಕಾಂಗದ ನಮ್ಮ ಕಾರ್ಯದರ್ಶಿಯವರಿಂದ ಹಿಡಿದು ಸಿಬ್ಬಂದಿ ವರ್ಗಕ್ಕೆ ಸಾಕಷ್ಟು ಶ್ರಮವಹಿಸಿ ಕೆಲಸ ಮಾಡುವಂಥ ಸ್ಥಿತಿ ಅದು ಸಹಜವಾಗಿ ಅಧಿವೇಶನದಲ್ಲಿ ಮಾತ್ರ ಅಲ್ಲ, ಹೊರಗಡೆನೂ ಇದ್ದೇ ಇರುತ್ತೆ. ಆದರೆ ಅವರೂ ಸಹ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ನಾನು ಈ ಸ್ಥಾನವನ್ನು ಸಮರ್ಥವಾಗಿ ನಡೆಸೋದಕ್ಕೆ ಕಾರಣೀಕರ್ತರಾಗಿದ್ದಾರೆ. ನಾನು ಅವರಿಗೂ ಸಹ ಅಭಿನಂದಿಸ್ತೇನೆ. ವಿಶೇಷವಾಗಿ ಮಾಧ್ಯಮ ವಲಯದವರು, ಅವರು ವೈಯಕ್ತಿಕವಾದಂಥ ಯಾವ ಬೇಸರಗಳಿಲ್ಲದೆ ಅವರು ಈ ವಿಷಯಕ್ಕೆ ಏನು ನ್ಯಾಯ ಕೊಡಬೇಕು ಆ ನ್ಯಾಯ ಕೊಡೋದಕ್ಕೆ ಅವರು ತಮ್ಮ ಕೊಡುಗೆಯನ್ನು ಕೊಟ್ಟೇ ಕೊಟ್ಟಿದ್ದಾರೆ. ಸದನದಲ್ಲಿ ನಡೀತಾ ಇರೋದು ಇರ್ಬೋದು, ಸದನದ ಹೊರಗೆ ನಡೀತಾ ಇರುವಂಥ ಚಟುವಟಿಕೆ ಇರ್ಬೋದು, ಮಾಧ್ಯಮಗಳು ಬಹಳ ಒಳ್ಳೆಯ ನಿಷ್ಪಕ್ಷಪಾತವಾಗಿ ಜನತೆಗೆ ಯಾವ ತಲುಪಿಸಲೇಬೇಕು ಅದನ್ನು ತಲುಪಿಸೋದಕ್ಕೆ ಅವರು ತಮ್ಮ ಕೊಡುಗೆ ಕೊಟ್ಟಿದ್ದಾರೆ. ನಾನು ಸಭಾಧ್ಯಕ್ಷನಾಗಿ ಅವರಿಗೆ ಅಭಿನಂದಿಸ್ತೇನೆ. ಹಾಗೆ ನಮ್ಮ ಅಧಿಕಾರಿ ವರ್ಗ, ಕಾರ್ಯಾಂಗದ ಎಲ್ಲ ಮುಖ್ಯಸ್ಥರು ಸಹ ಎಲ್ಲ ಚಟುವಟಿಕೆಯನ್ನು ನಡೆಸೋದಕ್ಕೆ ಸಮರ್ಥವಾಗಿ ಅವರು ಕಾರಣೀಕರ್ತರಾಗಿದ್ದಾರೆ. ನಾನು ಅವರೆಲ್ಲರಿಗೂ ಅಭಿನಂದಿಸ್ತೇನೆ. ನಾಡಿನ ಜನ ವಿಧಾನಸಭೆಯ ಕಲಾಪಗಳನ್ನು ನೋಡಿ ಸಂತೋಷ ಪಡುವಂತಹ ಮತ್ತು ವಿಧಾನಸಭೆಯಲ್ಲಿ ಒಳ್ಳೆಯ ಚರ್ಚೆಗಳು ಆಗ್ತಾ ಇದೆ, ಅದು ಮುಂದೆ ಒರಿಬೇಕು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ಸಹಕರಿಸಿರುವಂಥವ್ರಿಗೆ ಎಲ್ಲರಿಗೂ ಅಭಿನಂದಿಸ್ತೇನೆ. ಮತ್ತೊಮ್ಮೆ ಯಡಿಯೂರಪ್ಪನವರು ಅವರ ಹಿರಿಯ ಅನುಭವದಿಂದ ಅವರು ನಮಗೆ ಇವತ್ತು ಸದನದಲ್ಲಿಯೂ ಸಹ ಅನೇಕ ಮಾರ್ಗದರ್ಶಕ ಮಾತುಗಳನ್ನು ಹೇಳಿದ್ದಾರೆ. ಅವರನ್ನು ಈ ಸದನ ಎಂದು ಯಾರು ಮುಂದಿನ ದಿನಗಳಲ್ಲೂ ಅದು ಎಷ್ಟೋ ಅವರು 83ರಿಂದ ಗೆದ್ದುಕೊಂಡು ಬಂದಿದ್ದಾರೆ, ಮುಂದಿನ ಅದೆಷ್ಟೋ ದಶಕಗಳು ಕಾಲ ಯಡಿಯೂರಪ್ಪನವರು ಮಾಡಿರುವಂಥ ಈ ಸದನದ ಮೂಲಕ ಸದನದ ಹೊರಗೆ ಮಾಡಿರುವಂಥ ಚಟುವಟಿಕೆ ಅದು ದಾಖಲಾಗಿರುವಂಥ ಒಂದು ಚಟುವಟಿಕೆ ಆಗಿರುತ್ತೆ. ಅದನ್ನು ಉದಾಹರಿಸುವಂಥ ಒಂದು ಉದಾಹರಣೆ ಅದು ಆಗಿರುತ್ತೆ ಅನ್ನುವಂಥ ಪೂರ್ಣ ನಂಬಿಕೆ ಇದೆ. ಈಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಈ ಒಂದು ಅವಧಿಯಲ್ಲಿ ಒಂದು ಅತ್ಯುತ್ತಮವಾದ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರು ತಮ್ಮ ಮೊನ್ನೆ ರಾಜ್ಯಪಾಲರ ಭಾಷಣದ ಮೇಲೆ ಅವರು ಉತ್ತರವನ್ನು ಹೇಳುವಾಗ ಭಾಳ ಒಳ್ಳೆಯ ರೀತಿಯಲ್ಲಿ ಪರಿಸ್ಥಿತಿ ಹೇಗಿತ್ತು, ಈ ಪರಿಸ್ಥಿತಿಯನ್ನು ನಾವು ಅದನ್ನು ಸಮರ್ಥವಾಗಿ ದಾಟೋದು ಏನು ಅಗತ್ಯ ಇತ್ತು, ಅದಕ್ಕೇನೇನು ಹೆಜ್ಜೆಯನ್ನು ಇಡಬೇಕಾಯಿತು ಅನ್ನೋದನ್ನೆಲ್ಲ ಭಾಳ ಮನಮುಟ್ಟುವಂತೆ ವಿವರವಾಗಿ ಹೇಳಿದ್ದಾರೆ. ಅದಕ್ಕೆ ಅವರು ಮಾತನಾಡುವಾಗ ಅವರೆಲ್ಲ ವಿವರಗಳನ್ನು ಹೇಳಿದ್ದಾರೆ ಮತ್ತು ಸದನವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿರೋದು ನಿಮಗೆಲ್ಲ ಗೊತ್ತಿದೆ. ಅವರಿಗೆ ಅಪಾರವಾದ ಆಡಳಿತ ಅನುಭವ ಇದೆ ಮತ್ತು ಜ್ಞಾನದ ಒಂದು ಮಹತ್ವ ಅವರಿಗೆ ಗೊತ್ತಿದೆ ಮತ್ತು ಅದರ ಅರಿವು ಇದೆ. ಹಾಗಾಗಿ ಅವರೂ ಸಹ ಈ ಸದನದ ಚಟುವಟಿಕೆಗಳಿಗೆ ಚೆನ್ನಾಗಿ ಮಾಡಿದ್ದಾರೆ. ಮಾಧುಸ್ವಾಮಿ ಅವರು, ನಾನು ಅವರು ಅದು ಒಂದೇ ನಾಣ್ಯದ ಎರಡು ಮುಖಗಳಂತೆ, ಯಾಕೆ ಸಭಾಧ್ಯಕ್ಷನಾದರೆ ನನಗೆ ಸಹಾಯ ಸಹಕಾರ ಎಲ್ಲ ಯಾವ್ದು ಬೇಕು ಅಂತ ಕೇಳಿದರೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರದ್ದೇ ಬೇಕಾಗತ್ತೆ ಕಾಲಕಾಲಕ್ಕೆ. ಹಾಗಾಗಿ ಸದನಕ್ಕೆ ಅವರು ಅಗತ್ಯ ಸಲಹೆ ಸೂಚನೆಗಳನ್ನು ಸಹ ಮಾಧುಸ್ವಾಮಿ ಅವರು ಕೊಟ್ಟು ನಮ್ಮೆಲ್ಲ ಚಟುವಟಿಕೆಗಳು ಸಮರ್ಥವಾಗಿ ಆಗೋದಕ್ಕೆ ಕಾರಣರಾಗಿದ್ದಾರೆ. ಮತ್ತು ಎಲ್ಲ ಸಚಿವರು, ನಾನು ಮತ್ತು ತಾವೆಲ್ಲರೂ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಅಂತಿಮವಾಗಿ ಹೇಳೋದು ಇಷ್ಟೇ, ನಮ್ಮ ಭವಿಷ್ಯ ಅದು ದೇವರ ಇಚ್ಛೆಯಂತೆ, ನಮ್ಮ ನಮ್ಮ ಕರ್ಮದ ಫಲವಾಗಿ ಅದೇನಾಗುತ್ತೋ ಆಗತ್ತೆ. ಆದರೆ ನಾವೆಲ್ಲರೂ ಒಂದು ಒಳ್ಳೆಯದನ್ನು ಮಾಡುವಂಥವರ ಇಲ್ಲ ಬಾಯಾರಿಕೆ ಆಯಿತು, ಒಳ್ಳೆಯ ತಂಡವನ್ನು ನಾವು ರಚಿಸ್ಕೊಳ್ಬೇಕು, ಒಳ್ಳೆಯ ಕೆಲಸ ಮಾಡೋರು ತಂಡ ಇದು ಬೆಳಿಬೇಕು. ಆ ಹಿನ್ನೆಲೆಯಲ್ಲಿ ಅಂದರೆ ನಾವು ಮಾಡ್ತಾ ಇರುವಂಥ ಒಳ್ಳೆಯ ಕೆಲಸದ ಜೊತೆಯಲ್ಲಿ ಇನ್ನಷ್ಟು ಹೆಚ್ಚು ಒಳ್ಳೆಯ ಜನರನ್ನು ನಾವು ತೊಡಗಿಸ್ಕೊಂಡು ಇನ್ನಷ್ಟು ಹೆಚ್ಚು ಒಳ್ಳೆಯದೇ
ಒಳ್ಳೆ ಕೆಲಸಗಳೇ ಮಾಡೋದಕ್ಕೆ ನಾವು ಕಾರಣೀಕರ್ತರ ಆಗಬೇಕು ಅನ್ನುವಂತಹ ಆ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ 15ನೇ ವಿಧಾನಸಭೆಯ ಆ 15ನೆಯ ಈ ಅಧಿವೇಶನದ ಕೊನೆಯಲ್ಲಿ ನಮ್ಮ 5 ವರ್ಷದ ಪೂರ್ಣ ದಿನದ ಕೊನೆಯ ದಿನ ಓಕೆ ಫೈನಾನ್ಸ್ ಬಿಲ್ಲು ಕೌನ್ಸಿಲ್ನಲ್ಲಿ ಪಾಸ್ ಆಗಿದೆ, ಮುಖ್ಯಮಂತ್ರಿಗಳು ಅದನ್ನು ಪಾಸ್ ಮಾಡಿ ಇಲ್ಲಿ ಬಂದಿದ್ದಾರೆ, ಅದನ್ನು ಸದನದ ಗಮನಕ್ಕೆ ತಿಳಿಸ್ತಾ ಕೊನೆಯ ದಿನ ತಾವೆಲ್ಲರೂ ಮಾತನಾಡಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದೀರಿ, ಇನ್ನೂ ಅನೇಕರಿಗೆ ತಮ್ಮ ಅನುಭವವನ್ನು ಹೇಳಬೇಕು ಅಂತ ಇದ್ದಿರ್ಬೋದು. ನಾನು ಈಗ ಹೇಳಿರೋರಲ್ಲಿ ಯಾರಾದರೂ ಹೇಳಬೇಕು ಅಂತ ಇರೋರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ಅನುಭವ ಏನಿದೆ ಅದನ್ನು ನೀವು ಬರೆದು ನನ್ನ ಕಚೇರಿಗೆ ತಲುಪಿಸಿದರೆ ಮುಂದಿನ ದಿನಗಳಲ್ಲಿ ಅದೊಂದು ದಾಖಲಾತಿ ಮಾಡಿಡೋದಕ್ಕೆ ಸಹ ನಾನು ನನ್ನ ಪ್ರಯತ್ನವನ್ನು ಮಾಡ್ತೀನಿ. ಆ ಫೋಟೋ ನಿಮಗೆಲ್ಲ ಕಳಿಸ್ಕೊಡ್ತೀನಿ. ಈ ಒಳ್ಳೆಯ ಅಧಿವೇಶನವನ್ನು 5 ವರ್ಷಗಳ ಕಾಲ ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲರೂ ಸೇರಿ ನಡೆಸೋದಕ್ಕೆ ನಾವೆಲ್ಲರೂ ಒಟ್ಟಾಗಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಇನ್ನೂ ಕೆಲವು ಬಿಸ್ನೆಸ್ ಇದೆ ನಿಮ್ಗೆ ಗೊತ್ತಿದೆ, ಅದನ್ನು ಇವತ್ತಿನ ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ಸದನಕ್ಕೆ ತಿಳಿಸ್ತಾ.